ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುವುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂಥ ನಮ್ಮ ಮಲ್ಲಪ್ಪ ನಿಂಬರ್ಗೆ ಅಣ್ಣವರಿಗೆ ಅನಂತ ಶರಣಾರ್ಥಿಗಳು, ಜೊತೆಗೆ ನಮ್ಮ ಸಂದೀಪ್ ಕಾಂತಿಯವರಿಗೂ ಶರಣಾರ್ಥಿ, ಹಾಗೆ ನಮ್ಮ ಸಿದ್ದರಾಮಪ್ಪ ಶಿವನ್ಗೌಡ ಅಣ್ಣನು ಬಂದರಣ ತಮಗೂ ಕೂಡ ಶರಣಾರ್ಥಿ, ನೀಲಮ್ಮ ಜಗಶೆಟ್ಟಿಯವರಿಗೂ ಕೂಡ ಶರಣಾರ್ಥಿ, ಹಾಗೆ ನಮ್ಮ ಸಾವಿತ್ರಿ ವಿಜಯನಗರಿಯವರಿಗೂ ಕೂಡ ಶರಣಾರ್ಥಿ, ಹಾಗೆ ಅನ್ನಪೂರ್ಣ ರುದ್ರಗೌಡ ರಾಮಬಂದರಮ್ಮ ತಮಗೂ ಕೂಡ ಶರಣಾರ್ಥಿ, ಹಾಗೆ ನಮ್ಮ ನೀಲಮ್ಮ ಜಗಶೆಟ್ಟಿ ಅಕ್ಕ, ಶಿವ ಗುರಣ್ಣವ್ರು, ಹಾಗೆ ನಮ್ಮ ರವಿ ಪ್ರಿನ್ಸ್ ಅವರಿಗೂ, ಉಮಾದೇವಿ ಬಿದ್ರಿ ಅಮ್ಮ ಬಂದರಮ್ಮ ತಮಗೂ ಕೂಡ ಶರಣಾರ್ಥಿ, ಹಾಗೆ ಮಾಗುಂಡ್ ಬಾಲ್ಕುಂದೇವರಿಗೆ, ಹಾಗೆ ನಮ್ಮ ಅನಿಲ್ ಕುಮಾರ್ ದೇಶ್ಮುಖ್ ಸರ್ ಬಂದರು ಸರ್, ತಮಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನು ಬಂದರಣ ತಮಗೂ ಕೂಡ ಶರಣಾರ್ಥಿ, ಸುಮತಿ ಚಂದ್ರಶೇಖರ್ ಅವರಿಗೂ ಕೂಡ ಅನಂತ ಶರಣಾರ್ಥಿ, ಹಾಗೆ ತ್ರಿವೇಣಿ ಬಿ ಅವರಿಗೂ, ಪ್ರತಿಯೊಬ್ಬರಿಗೂ ಕೂಡ, ಹಾಗೆ ನಮ್ಮ ರವಿಚಂದ್ರ ಭಂಡಾರಿ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅಂಬರೀಷ್ ಬಂದರ್ವಾಡ್ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು ಮತ್ತೆ ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂಥೇಳಿ ಬಂದು ಕುಂತೀನಿ. ಇವತ್ತು ನಾನು ಒಂದು ಹೊಸ ವಿಷಯ ಅನ್ನೋದಕ್ಕಿಂತ ನಮ್ಗೆ ಗೊತ್ತಿರುವಂಥ ವಿಷಯವನ್ನೇ ಒಂದಿಷ್ಟು ವಿಭಿನ್ನ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂಥೇಳಿ ಅಂದ್ಕೊಂಡಿನಿ. ಅದೇ ರೀತಿ ನಮ್ಮ ಸುನೀತಾ ಅಕ್ಕನೂ ಬಂದರು ಅಂದ್ಕೊಂಡಿನಿ, ಹಾಗೆ ನಮ್ಮ ಉಮೇಶ್ ಹುಗಾರ್ ಅಣ್ಣನೂ ಬಂದರಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ಏನು ಹೇಳಬೇಕಂತೀನಿ ಅಂದ್ರೆ, ಒಂದ್ಸಲ ಏನಾಯಿತು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಮಹಾಭಾರತದ ಒಂದು ಸಮಯದೊಳಗೆ ಏನಾಯಿತು ಅಂದ್ರೆ, ಗುರುಗಳ ಹತ್ರ ಒಂದು ಕ್ಯೂರಿಯಾಸಿಟಿ ಇತ್ತಂತ. ಅಂದ್ರೆ ಯಾವ ಶಿಷ್ಯ ಎಂತಹ ಮನೋಭಾವವನ್ನು ಹೊಂದ್ಯಾನ, ಅಂದ್ರೆ ಅವನ ಭಾವನಾತ್ಮಕ ವಲಯ ಅಥವಾ ಅವನ ವ್ಯಕ್ತಿತ್ವ ಯಾವ ರೀತಿ ಮುಂದೆ ಬೆಳಿಬೋದು ಅನ್ನುವಂಥದ್ದನ್ನು ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂಥೇಳಿ ಮಹಾಭಾರತದ ಕಾಲಕ್ಕೆ ಗುರುಗಳು ಏನು ಮಾಡ್ತಾರಂದ್ರೆ, ದುರ್ಯೋಧನನಿಗೂ ಮತ್ತು ಧರ್ಮರಾಯನಿಗೆ ಇಬ್ಬರಿಗೆ ಕರೀತಾರದು. ಕಲಿಸುವ ಗುರು ಒಬ್ಬರೇ, ಪ್ರತಿಯೊಂದು ಪಾಠನೂ ಸಮೇತ ಇಬ್ಬರಿಗೆ ಒಂದೇ ರೀತಿನೇ ಕೊಟ್ಟಿರ್ತಾರ, ಆದ್ರೂ ವೈಯಕ್ತಿಕ ಭಿನ್ನತೆಗಳು ಅನ್ನುವಂಥದ್ದು ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನ ಹೇಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ಗುರುಗಳು ಹೇಳ್ತಾರ, ಮೊಟ್ಟ ಮೊದಲು ದುರ್ಯೋಧನನಿಗೆ ಹೇಳ್ತಾರಂತ, ಏನು ಅಂದ್ರೆ, ನೀನು ಊರೊಳಗೆ ಹೋಗು, ಹೋಗಿ ಈ ಊರಲ್ಲಿ ಎಷ್ಟು ಜನ ಒಳ್ಳೆಯವ್ರು ಇದ್ದಾರೆ ಅಂಥೇಳಿ ನೋಡಿಕೊಂಡು ಅದು ಕೌಂಟ್ ಮಾಡ್ಕೊಂಡು ಬಾ, ಎಷ್ಟು ಜನ ಒಳ್ಳೆಯವ್ರು ಇದ್ದಾರೆ ಅಂತೇಳಿ ನಿನಗೆ ಅನಿಸ್ತದೆ, ಅದೊಂದು ಲೀಸ್ಟ್ ಮಾಡ್ಕೊಂಡು ಬರಬೇಕು ಅಂತೇಳಿ ಹೇಳ್ತಾರಂತ ಗುರುಗಳು. ಅವಾಗ ದುರ್ಯೋಧನ ಆಯಿತು ಅಂಥೇಳಿ ಗುರುಗಳು ಅಂದ್ರು, ಭಾಳ ಆಪ್ತರು ಆ ಟೈಮಿಗೆ, ಒಂದು ಟೈಮ್ ಇತ್ತು ಗುರು ಅಂದ್ರೆ ಅವ್ರ ಎದುರು ಯಾರು ಏನು ಅನ್ನಂಗಿರ್ಲಿಲ್ಲ, ಅಂತಹ ಗುರುಗಳು, ಅಂತ ಶಕ್ತಿಶಾಲಿ ಗುರುಗಳಿದ್ರು. ದೈಹಿಕವಾಗಿ ಎಲ್ಲ ಅಷ್ಟೊಂದು ಆಧ್ಯಾತ್ಮಿಕವಾಗಿಯೂ ಜೊತೆಗೆ ಬೌದ್ಧಿಕವಾಗಿಯೂ ಬಹಳಷ್ಟು ಶಕ್ತಿಶಾಲಿ ಗುರುಗಳಿದ್ದರು. ಹಾಗಾಗಿ ಆ ಗುರುಗಳ ಎದುರಿಗೆ ಏನು ಎದುರಾಡದಂತೆ ದುರ್ಯೋಧನ ಏನ್ ಮಾಡ್ತಾನಂದ್ರೆ, ಊರೊಳಗೆಲ್ಲ ಹೋಗಿ ಬರ್ತಾನಂತ, ಇಡೀ ಊರೆಲ್ಲಾನು ಸುತ್ತಾಡಿ ಸುತ್ತಾಡಿ ವಾಪಸ್ ಬರ್ತಾನ. ಭಯಂಕರ ಸಿಟ್ಟು, ದ್ವೇಷ, ಅಸೂಯೆ, ಯಾರಿಗೊಡಿಲಿ, ಯಾರಿಗೆ ಕಡಿಲಿ, ಅಯ್ಯಯ್ಯೋಯ್ಯೋ ಏನ್ ಮಾಡ್ಲಿ ಅಂತೇಳಿ ಎಲ್ಲಾನು ತುಂಬ್ಕೊಂಡು ಫುಲ್ ನೆಗೆಟಿವ್ ಮಾಡ್ಕೊಂಡು ವಾಪಸ್ ಗುರುಗಳ ಹತ್ರ ಬರ್ತಾನೆ. ಅವಾಗ ಗುರುಗಳು ಕೇಳ್ತಾರ, ಊರೊಳಗೆ ಎಷ್ಟು ಜನ ಒಳ್ಳೆಯವ್ರ ಅಂತೇಳಿ. ಏನ್ ಕೇಳ್ತ್ರಿ ಗುರುಗಳೇ ಅಂತಾನೆ, ಏನಾಯ್ತು ಅಂದ್ರೆ ಈ ಊರಲ್ಲಿ ಒಂದ್ ಒಬ್ಬ ಸಮೇತ ಒಳ್ಳೆಯವನಿಲ್ಲ, ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬನು ಸಮೇತ ಅತ್ಯಂತ ಅತ್ಯಂತ ಕೆಟ್ಟ 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 ವ್ಯಕ್ತಿಗಳಿದ್ದಾರೆ, ಈ ಊರಲ್ಲಿ ಯಾರು ಒಳ್ಳೆಯವರಿಲ್ಲ ಗುರುಗಳೇ ಅಂಥೇಳಿ. ಆವಾಗ ಗುರುಗಳು ಮುಗುಳ್ನಕ್ಕೂ, ಸರಿಯಪ್ಪ ಒಳ್ಳೆ ಲಿಸ್ಟ್ ತೊಗೊಂಡು ಬಂದಿದ್ದೆ, ಆಯ್ತು ಸೈಡಿಗಿರು ಅಂತೇಳಿ. ಮತ್ತೆ ಎರಡನೇ ಲಿಸ್ಟ್ ಯಾರ್ದು ಇರ್ತದೆ ಅಂದ್ರೆ ಧರ್ಮರಾಯನ ಲಿಸ್ಟ್ ಇರ್ತದೆ. ಧರ್ಮರಾಯಿಗೆ ಕಳಿಸ್ತಾರ ಗುರುಗಳು, ಹೋಗು ನೀನು ಸಮೇತ ಊರಲ್ಲಿ ಎಷ್ಟು ಜನ ಒಳ್ಳೆಯವ್ರ ಅಂತೇಳಿ ನೋಡ್ಕೊಂಡು ಬಾ, ಅಥವಾ ನೀ ಎಷ್ಟು ಜನ ಕೆಟ್ಟವರಿದ್ದಾರೆ ನಿನಗೆ ಯಾವ್ದು ಬೇಕು ಅದಾಗ ಸರಿ ಆಯಿತು ಅಂಥೇಳಿ ಧರ್ಮರಾಯನು ಸಮೇತ ಊರೊಳಗೆ ಹೋಗಿ ಬರ್ತಾನೆ. ಇಡೀ ಊರೆಲ್ಲ ಸರ್ಚ್ ಮಾಡ್ತಾನೆ, ಒಂದು ಮನಿ ಬಿಡ್ಲಾರ್ದಂಗೆ, ಒಂದು ವ್ಯಕ್ತಿ ಬಿಡ್ಲಾರ್ದಂಗೆ ಎಲ್ಲ ಆದಮೇಲೆ ಬರುವಾಗ ಭಾಳ ಹಸನ್ಮುಖಿಯಾಗಿ, ಭಾಳ ಖುಷಿಯಿಂದ, ಉತ್ಸಾಹ, ಉಲ್ಲಾಸ, ಆನಂದದಿಂದ ಧರ್ಮರಾಯ ಬರುವುದನ್ನು ನೋಡಿ ಗುರುಗಳಿಗೆ ಭಾಳ ಮಹದಾಶ್ಚರ್ಯ ಆಗಿರ್ತದೆ. ಒಂದು ದಿನದ ಆಚೆ ಹೋಗಿರುವಂತಹ ದುರ್ಯೋಧನ ತಂದಿರುವಂತಹ ಸಂದೇಶ ಬಹಳಷ್ಟು ಅಲ್ಲೋಲ ಕಲ್ಲೋಲ ಮಾಡಿರುವಂತಹ ಮಾನಸಿಕ ಸ್ಥಿತಿ ಗುರುಗಳದಾಗಿರ್ತದೆ. ಗುರುಗಳು ದಂಗಾಗಿರ್ತಾರೆ, ಏನಾಯ್ತು ಇಂಥದ್ದು ಅಂಥೇಳಿ. ಆದ್ರೆ ಯಾವಾಗ ಧರ್ಮರಾಯ ಬರ್ತಾನ, ಧರ್ಮರಾಯ ಕೇಳ್ತಾರ ಗುರುಗಳು, ಏನಾಯ್ತಪ್ಪ ಈ ಊರಲ್ಲಿ ನಿನಗೆ ಯಾರಾದ್ರೂ ಕೆಟ್ಟವ್ರು ಸಿಕ್ಕ್ರ ಇಲ್ಲ, ಏನಾಯ್ತು ಅಂಥೇಳಿ. ಅವಾಗ ಧರ್ಮರಾಯ ಹೇಳ್ತಾನ, ಗುರುಗಳೇ ಊರೊಳಗೆ ಅದು ಎಷ್ಟು ಒಳ್ಳೆ ಜನ ಇದ್ದಾರೆ ಅಂದ್ರೆ, ಇಡೀ ಊರೆಲ್ಲ ಸುತ್ತಾಡಿನಿ, ಪ್ರತಿಯೊಬ್ಬರಿಗೂ ಮಾತಾಡಿನಿ, ಪ್ರತಿಯೊಬ್ಬರು ಮನೆಗೆ ಹೋಗಿನಿ, ಆದರೂ ಸಮೇತ ಒಬ್ಬ ವ್ಯಕ್ತಿನೂ ಸಮೇತ ಕೆಟ್ಟವನಿಲ್ಲ, ಪ್ರತಿಯೊಬ್ಬರು ಒಳ್ಳೆಯವ್ರು 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 ಇದ್ದಾರೆ, ಅದನ್ನು ಬಿಟ್ಟರೆ ನನಗೇನೂ ಕಂಡಿಲ್ಲ ಅಂಥೇಳಿ. ಆವಾಗ ಗುರುಗಳಿಗೆ ಒಂದು ಆನ್ಸರ್ ಸಿಕ್ಕಿರ್ತದೆ, ಅದೇ ಆನ್ಸರ್ ನಿಮಗೂ ಸಿಕ್ಕದ ಅಂಥೇಳಿ ಅಂದ್ಕೊಂಡಿನಿ. ಅಂದ್ರೆ ನಮ್ಮ ದೃಷ್ಟಿ ಯಾವ ರೀತಿ ಇದ್ದಿರ್ತದೆ ನೋಡ್ರಿ, ಅದೇ ರೀತಿ ಸೃಷ್ಟಿ ಕಂಡಿರ್ತದೆ. ಈಗ ಪ್ರತಿಯೊಬ್ಬರಿಗೂ ಸಮೇತ, ಈಗ ಶ್ರೀದೇವಿ ಹೂಗಾರ್ ಪ್ರತಿಯೊಬ್ಬರಿಗೂ ಒಳ್ಳೆ ಒಳ್ಳೆ ಆಗಬೇಕು ಅಂತ ಎಲ್ಲೂ ಇಲ್ಲ ಬರೆದಿದ್ದು, ಅದು ಅವರವರ ದೃಷ್ಟಿಕೋನ.
ಇವತ್ತು ನಿಮ್ಮ ದೃಷ್ಟಿಯಲ್ಲಿ ನಾನು ಭಾಳ ಒಳ್ಳೆಯವನು ಒಳ್ಳೆಯವಳು ಇದ್ದೀನಿ ಅನಿಸ್ಬೋದು, ಅಥವಾ ಭಾಳ ಸೋಷಿಯಲ್ ವರ್ಕ್ ಮಾಡ್ತಾರೆ ಅನಿಸ್ಬೋದು, ವ್ಯಕ್ತಿತ್ವ ವಿಕಸನನ್ನೆಲ್ಲ ಟಾಪಿಕ್ ಎಲ್ಲ ಮಾತಾಡ್ತಾರೆ, ಏನೋ ಒಂದು ನಿಸ್ವಾರ್ಥ ಸೇವೆ ಮಾಡ್ತಾರೆ, ಇದೆಲ್ಲನೂ ನಿಮಗೆ ಯಾಕೆ ಕಾಣಿಸ್ತಾ ಇದೆ ಅಂದರೆ ನಿಮ್ಮಗಳ ಹೃದಯ ಆ ರೀತಿ ಹೃದಯವಂತಿಕೆಯಿಂದ ಕೂಡಿದೆ. ಅಂಥದ್ದೊಂದು ದೊಡ್ಡ ವಿಶಾಲವಾದ ಮನಸ್ಸು, ವಿಶಾಲವಾದ ಭಾವನೆ ಇದೆ. ನಿಮಗೆ ಗೊತ್ತಿರಲಿ, ಯೂಟ್ಯೂಬ್ನಲ್ಲಿ ಈ ಮಕ್ಕಳಾಡೋ ಗೇಮ್ ಇರ್ತಾವೆ ನೋಡ್ರಿ, ಅಥವಾ ಅಡುಗೆ ಮಾಡುವಂಥವು, ಅಥವಾ ಶಾಪಿಂಗ್, ಒಂದು ಹೆಣ್ಮಗಳು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರ್ತಾಳೆ, ಆ ಶಾಪಿಂಗ್ ಮಾಡಿ ಬಂದಿರುವಂಥ ವಸ್ತುಗಳನ್ನು ಎಲ್ಲರಿಗೂ ಬಿಚ್ಚಿ ತೋರಿಸ್ತಾಳಕ್ಕೆ. ಯೂಟ್ಯೂಬ್ನಾಗ ಒಂದು ಇದೇ ಚಾನಲ್, ಅದು ಹೇಳೋದಿಲ್ಲ ನಾ. ಎಲ್ಲ ವಸ್ತು ಏನು ಮಾಡ್ತಾಳೆ ಅಂದರೆ ತೆಗೆದು ತೋರಿಸ್ತಾಳೆ, ಇದು ಇಷ್ಟಕ್ಕೆ ತೊಗೊಂಡು ಬಂದಿನಿ, ಇದು ಇಷ್ಟಕ್ಕೆ ತೊಗೊಂಡು ಬಂದಿನಿ, ಇದು ಈ ಶಾಪ್ನಾಗ ತಂದಿನಿ, ಇದು ಲಿಪ್ಸ್ಟಿಕ್ ಅಲ್ಲಿ ತಂದಿನಿ, ಪೌಡರ್ ಇಲ್ಲಿ ತಂದಿನಿ, ಎಲ್ಲನೂ ಬಿಚ್ಚಿ ತೋರಿಸ್ತಾಳೆ. ನಿಮ್ಗೆ ಹೇಳ್ತೀನಿ, ಒಂದು ತಾಸಿಗೆ 100,000ಕ್ಕಿಂತನೂ ಹೆಚ್ಚಿಗೆ ವಿವರಿಸಿದ್ದಾರೆ ಹೆಣ್ಮಗಳಿಗೆ. ನನಗೆ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ, ನಾನು ಅದ್ರ ಗೊತ್ತಿರ್ತದಲ್ಲ ಎಷ್ಟು ಗಂಟೆ ಆಚೆಗೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ಯಾರಂತ, 1 hour ಒಳಗಡೆ 100,000ಕ್ಕಿಂತ ಹೆಚ್ಚಿಗೆ ಹೆಣ್ಮಕ್ಳು ನೋಡ್ಯಾರ. ನಾನು ಅಂಥದ್ದು ಏನದ ವಿಡಿಯೋದಾಗ, ಅದೇನು ಸಂದೇಶ ಕೊಟ್ಟಾಳ, ಅಕ್ಕ ನೋಡಮ್ಮ ತೆಗೆದು ನೋಡ್ತೀನಿ, ಏನೂ ಇಲ್ಲ, ಮಾರ್ಕೆಟ್ಲಿಂದ ವಸ್ತುಗಳು ತೊಗೊಂಡು ಬಂದಾಳ, ಅದನ್ನು ಬಿಚ್ಚಿ ಬಿಚ್ಚಿ ಇವ್ರಿಗೆ ತೋರಿಸ್ತಾಳೆ, ಒಂದೊಂದು ಬಾಕ್ಸನ್ನು ಬಿಚ್ಚತಾಳೆ, ಕ್ಯೂರಿಯಾಸಿಟಿ ಬರ್ತದೆ ಇದ್ರೊಳಗೆ ಏನದು, ಅದು ಬಿಚ್ಚತಾಳೆ, ಒಳಗೆಲ್ಲ ಒಂದಿಷ್ಟು ಸಾಮಾನುಗಳು ಇದ್ದಿರ್ತಾವೆ, ಅವನ್ನೆಲ್ಲ ತೆಗೆದು ಅವ್ರಿಗೆ ತೋರಿಸಾಳೆ, ಬೇರೆದು ಏನೂ ಇಲ್ಲ. ಅಂದ್ರೆ ನಮ್ಮ ಜನರ ದೃಷ್ಟಿಕೋನ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಯಾವುದು ಕೆಲಸಕ್ಕೆ ಬರೋದಿಲ್ಲ ನೋಡ್ರಿ, ಆ ಕಡೆ ಹೆಚ್ಚಿಗೆ ಆಕರ್ಷಣೆ ಆಗ್ತಾ ಇದ್ದಾರೆ ನಮ್ಮವ್ರು. ಅದು ಯಾವುದು ಕೆಲಸಕ್ಕೆ ಬರೋದಿಲ್ಲ, ಯೂಸ್ ಮಾಡೋದಕ್ಕೆ ಒಂದಿಷ್ಟು ಉಪಯೋಗ ಮಾಡಿ ಬೀಟ್ ಹಾಕೋದಿರ್ತದೆ, ಶಾಶ್ವತವಾಗಿ ಯಾವುದು ಕೆಲಸಕ್ಕೆ ಬರ್ತದ ನೋಡ್ರಿ, ಅಲ್ಲಿ ಯಾರ ಲೈನು ಇರೋದಿಲ್ಲ, ಖಾಲಿ 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 ಇದ್ದಿರ್ತಾವೆ. ನೀವು ನೋಡ್ರಿ, ಅದಕ್ಕೆ ಯಾವುದೋ ಒಂದು ಸತ್ಸಂಗ ನಡಿಬೇಕಾದ್ರೆ ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಹೋಗೋರಿಗೆ ತಿಳಿಸಿ ಹೇಳಬೇಕಾಯ್ತದೆ, ಗುರುಗಳ ಪ್ರವಚನದ ಬರ್ರಿ, ಗುರುಗಳ ಪ್ರವಚನದ ಬರ್ರಿ, ಪಾಂಪ್ಲೇಂಟ್ ಹಚ್ಬೇಕು, ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು, ಅವ್ರಲಿಂದ ಹೇಳಿಸ್ಬೇಕು, ಇವ್ರಲಿಂದ ಹೇಳಿಸ್ಬೇಕು, ಹಗಲು ರಾತ್ರಿ ದುಡಿ ದುಡಿ ದುಡಿಬೇಕು, ಬ್ಯಾನರ್ ಹಾಕ್ಬೇಕು, ಕಟೌಟ್ ಮಾಡ್ಬೇಕು, ಎಲ್ಲಾನು ಮಾಡಿದ ಮೇಲೂ 500 ಜನರಿಗೆ ತಂದು ಸೇರಿಸೋದು ಅದು ಎಷ್ಟು ಕಷ್ಟ ಆಗಿರ್ತದೆ ಕಾರ್ಯಕರ್ತರಿಗೆ ಅಂದ್ರೆ ಲೆಕ್ಕ ಇಲ್ಲದಷ್ಟು. ಆದ್ರೆ ಅದೇ ನಗರದಲ್ಲಿ, ಅದೇ ಒಂದು ಸ್ಥಳದಲ್ಲಿ, ಹೆಚ್ಚು ಕಡಿಮೆ ಅದೇ ಸ್ಟೇಜ್ ಮೇಲೆ ಒಬ್ರು ಯಾರೋ ಹೀರೋ ಹೀರೋನ್ ಬರ್ಲತ್ತಾರ ಅಂತ ತಿಳ್ಕೊರಿ, ನಿಮಗೆ ಹೇಳ್ತೀನಿ, ಅವ್ರಿಗೆ ಸಂಭಾಳಿಸ್ಲಕ್ಕ ಪೊಲೀಸರು ಬೇಕಾಗಿರ್ತದೆ, ಒಳಗೆ ಅವರು ಅದೆಲ್ಲ ಮುರಿದು ಒಳಗೆ ಬಂದಿರ್ತಾರೆ. ಲಾಠಿ ಚಾರ್ಜ್ ಆಗಿರುವಂಥದ್ದು ಅದು ಎಷ್ಟು ಅದ ಅಂದ್ರೆ, ನಮ್ಮಗಳ ಮನಸ್ಸು, ನಮ್ಮಗಳ ಹೃದಯ ನೆಗೆಟಿವ್ ಕಡೆಗೆ ಭಾಳ ಓಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ಇವತ್ತು ಯಾಕೆ ಎಲ್ಲರ ದೃಷ್ಟಿ ಈ ರೀತಿ ಆಗ್ತಾ ಇದೆ ಅಂದ್ರೆ, ದೃಷ್ಟಿಕೋನಗಳು ಬದಲಾವಣೆಯಾಗಿವೆ. ಮತ್ತೊಮ್ಮೆ ಜಗತ್ತಿನಲ್ಲಿ ಮತ್ತೊಂದು ಪರಿವರ್ತನೆಯ ಅವಶ್ಯಕತೆ ಇದೆ. ಅದಕ್ಕೆ ಕೃಷ್ಣ ಹೇಳಿರಬೇಕು, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ, ಅಂದ್ರೆ ಯಾವಾಗ ಯಾವಾಗ ಅನ್ಯಾಯ ಆಗ್ತದೆ, ಅತ್ಯಾಚಾರ ಆಗ್ತದೆ, ಅವಾಗೆಲ್ಲನೂ ನಾನು ಅವತರಿಸಿ ಬರ್ತೀನಿ ಅಂತ. ಬಹುಶಃ ಅವನು ಬಂದಿರಬೇಕು, ಬಂದ ಮೇಲೂ ಅವನಿಗೂ ಗುರುತಿಸಲಾರದಷ್ಟು ಕೆಟ್ಟ ಯೋಚನೆಗಳು ನಮ್ಮಲ್ಲಿ ತುಂಬಿರಬೇಕು ಅಂತ ನನಗನ್ನಿಸ್ತದೆ. ನಿಜವಾಗ್ಲೂ ಯಾವಾಗ ಪರಮಾತ್ಮ ಶಪಥ ಮಾಡ್ತಾನಂದ್ರೆ ಬಂದೇ ಬರ್ತಾನವ, ಯಾವುದಾದ್ರೂ ರೂಪದಾಗ ಬಂದೇ ಬಂದಿದ್ದಾನೆ. ಇವತ್ತು ಸಮೇತ ನಮ್ಮ ಜೊತೆಗೆ ಅವನು ಇದ್ದಾನ, ಆದ್ರೆ ನಾವು ಯಾಕೆ ಗುರುತಿಸ್ತಾ ಇಲ್ಲ ಅಂದ್ರೆ, ಗುರುತಿಸುವಂಥ ದೃಷ್ಟಿಕೋನನೇ ನಾವು ಕಳ್ಕೊಂಡ್ಬಿಟ್ಟೀವಿ. ನಿಜವಾಗ್ಲೂ ನಾನು ಭಾಳ ನೊಂದು ಹೇಳ್ತಾ ಇದ್ದೀನಿ, ಹಾಗಾಗಿ ನಮ್ಮ ದೃಷ್ಟಿಗಳು ಬದಲಾಗಬೇಕು. ದೃಷ್ಟಿ ಬದಲಾಗದ ಹೊರತಾಗಿ ಸೃಷ್ಟಿಗಳು ಬದಲಾಗೋದಿಲ್ಲ, ಸೃಷ್ಟಿ ಏನು ಚೇಂಜ್ ಆಗೋದಿಲ್ಲ. ಅವತ್ತಿಗೂ ನೋಡ್ರಿ, ನಮ್ಮ ಹಿರಿಯರು ಯಾವಾಗ ಈ ಜಗತ್ತಿನೊಳಗೆ ಒಂದು ಬಿಗ್ ಬ್ಯಾಂಗ್ ಅನ್ನುವಂಥ ಸಿದ್ಧಾಂತ ಬಂತು, ಬ್ರಹ್ಮಾಂಡ ಅನ್ನುವಂಥ ಶಕ್ತಿ ತನ್ನ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು, ಬ್ರಹ್ಮಾಂಡದಿಂದ ಪಿಂಡಾಂಡದೊಳಗೆ ಎಲ್ಲ ಶಕ್ತಿ ಸಂಚಾರವಾಯಿತು, ಅವತ್ತಿನಿಂದನೂ ಸೂರ್ಯ ಹೆಂಗೆ ಬರದ್ದು ಹಂಗೆ ಬರ್ತಾ ಇದ್ದಾನೆ, ರಾತ್ರಿ ಯಾವ ರೀತಿ ಆಗಿರ್ತದೆ ಅದೇ ರೀತಿ ಆಗ್ತದೆ, ಹುಣ್ಣಿಮೆ ಯಾವಾಗ ಬರಬೇಕು ಅವಾಗೆ ಬರ್ತದೆ, ಅಮಾಸಿ ಯಾವಾಗ ಬರಬೇಕು ಅವಾಗೆ ಬರ್ತದೆ, ಎಲ್ಲನೂ ಓಕೆ ಇದೆ. ಡೌಟ್ ಎಲ್ಲದಂದ್ರೂ ನಮ್ಮ ಹತ್ರ ಇದೆ. ನಮ್ಮ ಹೃದಯಗಳು ಅದು ಎಷ್ಟು ಮಲೀನವಾಗಿವೆ, ಅದು ಎಷ್ಟು ಮನಸ್ಸುಗಳು ಕೆಟ್ಟು ಹೋಗಿವೆ ಅಂದ್ರೆ ಅದಕ್ಕೆ ರಿಪೇರ್ ಮಾಡೋದದ ನೋಡ್ರಿ, ಅದು ಭಾಳ ದೊಡ್ಡ ಕೆಲಸ ಅದ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಒಂದೊಂದ್ಸಲ ಅನಸ್ ಏನ್ ಬಿಡ್ತದಂದ್ರ, ನಾವು ಕಬ್ಬಿಣವನ್ನ ಮೇಣಬತ್ತಿ ಮೇಲೆ ಹಿಡ್ದೀವಿ ಅಂತ ತಿಳ್ಕೊರಿ, ಕಬ್ಬಿಣವನ್ನ ದಿನ ಇಲ್ಲ ಒಂದು ತಿಂಗಳು ಸಮೇತ ಮೇಣಬತ್ತಿ ಮೇಲೆ ಹಿಡಿದ್ರು ಆ ಕಬ್ಬಿಣ ಕೆಂಪಾಗೋದು ಇಲ್ಲ, ಅದಕ್ಕೆ ಬಡದು ಇನ್ನೊಂದು ರೂಪನು ಕೊಡೋದಾಗೋದಿಲ್ಲ. ಅದೇ ರೀತಿ ಒಂದಿಷ್ಟು ನೆಗೆಟಿವ್ ಮೈಂಡ್ ಸೆಟ್ಗಳು, ಕಬ್ಬಿಣದಂತ ನೆಗೆಟಿವ್ ಮೈಂಡ್ ಸೆಟ್ಗಳಿಗೆ ನಮ್ಮಂತ ದೀಪದಂತ ಸಕಾರಾತ್ಮಕತೆ ಅದು ಎಷ್ಟೋ ಕೊಡ್ರಿ, ಅದು ಯಾವುದು ಬದಲಾವಣೆ ಆಗೋದಿಲ್ಲ ಅಂತೇಳಿ ನನಗಂತೂ ಅನಿಸ್ತಾ ಇದೆ. ಆದರೂ ನಿಮ್ಮೆಲ್ಲರ ನಡುವೆ ನಿಂತು ಮಾತಾಡೋಷ್ಟು ನನಗೆ ಶಕ್ತಿ ಸಾಮರ್ಥ್ಯ ಬಂದಿದೆ. ಅದರ ಅರ್ಥ ಏನು ಅಂದ್ರೆ, ನಿಮ್ಮಗಳ ಮನಸ್ಸದ ನೋಡ್ರಿ, ಅದು ಭಾಳ ದೊಡ್ಡದದ, ಭಾಳ ಸಕಾರಾತ್ಮಕ ಅದ. ನಾನು ಹೇಳುವಾಗ ಎಲ್ಲಾನು ಸರಿ ಹೇಳ್ತೀನಿ ಅಂತಿಲ್ಲ, ಕೆಲವೊಂದ್ಸಲ ನಾನು ಮನುಷ್ಯರಿದ್ದೀನಿ, ತಪ್ಪು ಆಗ್ಬೋದು, ಆದ್ರೆ ನಿಮ್ಮ ಹೃದಯ ದೊಡ್ಡದು ಮಾಡ್ಕೊಂಡು ಇವತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಏನದ ನೋಡ್ರಿ, ಅದು ನನಗೆ ಭಾಳಷ್ಟು ಗ್ರೇಟ್ ಫೀಲ್ ಆಗ್ತದೆ. ಆಮೇಲೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ಏನಾಯ್ತು ಅಂದ್ರೆ, ಬಾಟಾ ಕಂಪ್ನಿಯವರಿಗೆ ಏನು ಯೋಚನೆ ಮಾಡಿದ್ರು, ಬಾಟಾ ಕಂಪ್ನಿದೊಳಗೆ ಒಂದು ಡಿಸಿಷನ್ ತೊಗೊಂಡ್ರು, ಏನು ಅಂದ್ರೆ ಈಗ ಏನು ಮಾಡ್ಯಾರಿ ನಾವು ಅಂದ್ರೆ, ದಕ್ಷಿಣ ಆಫ್ರಿಕಾದೊಳಗೆ ನಮ್ದೊಂದು ಕಂಪ್ನಿಯನ್ನು ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ.
ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಮಾಡೋಣ, ಹೊಸ ಬ್ರ್ಯಾಂಚನ್ನು ಓಪನ್ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಅಲ್ಲಿರುವಂಥ ಕೆಲಸಗಾರರಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಂಡು ಆ ವ್ಯಕ್ತಿ ಹೇಳ್ತಾರೆ, 3 ತಿಂಗಳು ನೀನು ದಕ್ಷಿಣ ಆಫ್ರಿಕಾಕ್ಕೆ ಹೋಗಬೇಕು, ಅಲ್ಲಿ ನಿನಗೆ ಏನು ಬೇಕು, ಇಲ್ಲಿ ಎಷ್ಟು ಪೇಮೆಂಟ್ ಕೊಡ್ತೀವಿ ಅದ್ರದ್ದು 2 ಪಟ್ಟು ಪೇಮೆಂಟ್ ಕೊಡ್ತೀವಿ, ಇಲ್ಲಿ ಯಾವ್ದ್ಯಾವ್ದು ಉಳಿಯೋದಕ್ಕೆ ಸೌಲಭ್ಯ ಬೇಕು, ಇದಕ್ಕಿಂತ 2 ಪಟ್ಟು ಐಷಾರಾಮಿಯ ಬದುಕು ನೀನು ಕೊಡ್ತೀವಿ, ಆದರೆ ನೀನು ಒಂದು ಸರ್ಚ್ ಮಾಡ್ಕೊಂಡು ಬರಬೇಕು, ಒಂದು ಸಂಶೋಧನೆ ಮಾಡ್ಕೊಂಡು ಬರಬೇಕು, ಅಲ್ಲಿ ನಮ್ಮ ವ್ಯಾಪಾರ ನಡೀತದ ಅಥವಾ ನಡೆಯೋದಿಲ್ಲ, ಪೂರ್ವಭಾವಿಯಾಗಿ ಅಷ್ಟು ಕೆಲಸ ಮಾಡ್ಕೊಂಡು ಬರ್ಬೇಕಂತೇಳಿ ಆ ವ್ಯಕ್ತಿಯನ್ನು ಅಲ್ಲಿ ಏನು ಮಾಡ್ತಾರೆ, ಡೆಪ್ಯೂಟ್ ಮಾಡಿಬಿಡ್ತಾರೆ, ಯಾರು, ಬಾಟಾ ಕಂಪನಿಯವರು. ಆ ವ್ಯಕ್ತಿ ಹೋಗ್ತಾನೆ ಫ್ಲೈಟ್ನಾಗಿನ ಕೆಳಗೆ ಇಳಿತಾನೆ, ಹೊರಗೆ ಬಂದು ನೋಡ್ತಾನ, ನೋಡಿ ಭಯಂಕರ ಅವನಿಗೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಬ್ಬರ ಕಾಲೊಳಗೂ ಸೂಜಿಲ್ಲ, ಒಬ್ಬರ ಕಾಲೊಳಗೂ ಚಪ್ಪಲಿ ಇಲ್ಲ, ಏನೇನಿಲ್ಲ, ಹಂಗೆ ಓಡಾಡ್ತಾ ಇದ್ದಾರೆ ಜನ ಎಲ್ಲ. ಅವನು ನೋಡಿ ದಂಗಾದ, ಅವ್ನು ವಿಚಾರ ಮಾಡ್ದ, ನಮ್ಮ ಬಾಟಾ ಕಂಪನಿ ಪೂರ್ತಿ ನೀರಾಗಿ ಹೋಯ್ತದ ಅಂತ ವಿಚಾರ ಮಾಡ್ದ. ಒಬ್ಬರ ಕಾಲೊಳಗೂ ಏನೂ ಇಲ್ಲ, ಇವ್ರಿಗೆ ಏನು ಗೊತ್ತದ, ಇಲ್ಲಿ ತೆಗೆದ್ರು ಪೂರ್ತಿ ಲಾಸ್ ಅದ ಅಂತೇಳಿ ಅನ್ಕೋತಾನ. ಮತ್ತು 3 ತಿಂಗಳು ಟೈಮ್ ಅದ ಅಂತ 3 ತಿಂಗಳು ಎಲ್ಲ ಕಡೆ ತಿರುಗಾಡುವ ಸಮೇತ ಒಂದೇ ಒಂದು ಡಿಸಿಷನ್ಗೆ ಬಂದು ವಾಪಸ್ ಬರ್ತಾನೆ. 3 ತಿಂಗಳು ಬಾದ ಬಾಟಾ ಕಂಪನಿಯ ಮಾಲೀಕನಿಗೆ ಹೇಳ್ತಾನ ಅಂತ, ನೀವು ಇಂಥ ದೊಡ್ಡ ತಪ್ಪು ಮಾಡಬೇಡ್ರಿ ಅಂತ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಏನೂ ಗೊತ್ತೇ ಇಲ್ಲ, ಒಬ್ಬರ ಕಾಲೊಳಗೂ ಹಾಕೊಳ್ಳಲ್ಲವರು, ಅಲ್ಲಿ ನಾವು ಕಂಪ್ನಿ ತೆಗೆದ್ರು ನಮ್ಮ ವ್ಯಾಪಾರ ಆಗೋದಿಲ್ಲ, ಇದು ಸಾಧ್ಯ ಇಲ್ಲ, ಇದು ಇಲ್ಲೇ ನಿಲ್ಲಿಸ್ಬಿಡ್ರಿ ಅಂಥೇಳಿ. ಆದ್ರೆ ಅದೇ ಕಂಪನಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಇನ್ನೂ ಒಬ್ಬ ನನ್ನ ಹತ್ರ ಇದ್ದಾನೆ ಒಂದು ಲಿಸ್ಟಿನೊಳಗೆ, ಅವನನ್ನು 3 ತಿಂಗಳು ಕಳಿಸಿ ನೋಡ್ಯಾರೆ. ಇವನು ಹೋಗಿದ್ದು ಎಲ್ಲ ನಮ್ಗೆ ಲಾಸ್ ಆಗಿರ್ಬೋದು, ಆದರೂ ಇನ್ನೂ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಅಂಥೇಳಿ ಇನ್ನೂ ಒಬ್ಬ ವ್ಯಕ್ತಿಯನ್ನು ಮತ್ತೆ ಅಲ್ಲಿಗೆ ಡೆಪ್ಯೂಟ್ ಮಾಡ್ತಾರೆ 3 ತಿಂಗಳು ಸಲುವಾಗಿ. ಅವನು ಫ್ಲೈಟ್ಲಿಂದ ಕೆಳಗೆ ಇಳಿದು ನೋಡ್ತಾನೆ, ಅದು ಎಷ್ಟು ಖುಷಿ ಆಗ್ತದಂದ್ರೆ ಲೆಕ್ಕ ಇಲ್ಲದಷ್ಟು ಖುಷಿ ಆಗ್ತದೆ, ಉಲ್ಲಾಸ ಆಗ್ತದೆ ಅವನಿಗೆ. ಎಲ್ಲ ಕಡೆ ನೋಡ್ತಾನೆ ಎಷ್ಟು ಅಪಾರ್ಚುನಿಟಿ ಅದ ಅಂತ ಯೋಚನೆ ಮಾಡ್ತಾನೆ, ಎಷ್ಟು ಅವಕಾಶ ಅದ ಇಲ್ಲಿ ಕಂಪ್ನಿ ತೆರೆಯೋದಕ್ಕೆ ಅಂತ ಯೋಚನೆ ಮಾಡ್ತಾನೆ. 3 ತಿಂಗಳು ಸರ್ಚ್ ಮಾಡ್ತಾನೆ, 3 ತಿಂಗಳು ಭಾಳ ದೊಡ್ಡ ವರದಿಯನ್ನು ತಯಾರು ಮಾಡಿಕೊಂಡು ಉಲ್ಲಾಸದಿಂದ ಖುಷಿಯಿಂದ ಭಾರತಕ್ಕೆ ವಾಪಸ್ ಬರ್ತಾನೆ ಬಾಟಾ ಕಂಪ್ನಿಗೆ. ಅಲ್ಲಿ ಹೇಳ್ತಾನೆ ಮಾಲೀಕಗ, ನಾವು 10 ವರ್ಷದ ಆಚೆಗೆ ಮಾಡಬೇಕಿತ್ತು, ಯಾಕಂದ್ರೆ ಅಲ್ಲಿ ಒಬ್ಬರ ಕಾಲೊಳಗೂ ಇಲ್ಲ, ಹಾಗಾಗಿ ನಮ್ಮ ವ್ಯಾಪಾರ ಅದು ಎಷ್ಟು ನಡೀತದಂದ್ರೆ 100% ಓಡ್ತದೆ, ಹೊಸದಿದ್ದಿರ್ತದೆ, ಪ್ರತಿಯೊಬ್ಬರಿಗೆ ನಾವು ಕಾಲೊಳ್ಳಿ ಸೂಜ್ ಹಾಕೋಲ್ಲ ಕಲಿಸ್ಬೋದು, ಚಪ್ಪಲಿ ಹಾಕೋದು ಕಲಿಸ್ಬೋದು, ಪ್ರತಿಯೊಬ್ಬರೇ ಹಾಕೋದಕ್ಕೆ ಯಾವಾಗ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಬ್ಬರು ಒಬ್ಬರು ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನಾವು ವಿದೌಟ್ ಅಡ್ವರ್ಟೈಸ್ಮೆಂಟ್ ಆ ಹಣವನ್ನು ಉಳಿತಾಯ ಮಾಡಿ ಕೇವಲ ಮೌತ್ ಟು ಮೌತ್ ಅಂದ್ರೆ ಬಾಯಿಂದ ಬಾಯಿಗೆ ಕೇಳಿ 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 ನಮ್ಗೆ ಭಾಳ ದೊಡ್ಡ ವ್ಯಾಪಾರ ಮಾಡ್ಬೋದು ಅಂತೇಳಿ ಅದನ್ನು ತೊಗೊಂಡು ಬರ್ತಾನೆ. ಈ ಎರಡು ದೃಷ್ಟಿಕೋನಗಳು ನಮ್ಗೆ ಅರ್ಥ ಆಗಬೇಕು. ಸಿಚುವೇಶನ್ ಒಂದೇ ಅದ, ಅಲ್ಲಿರುವಂಥ ಜನ ಒಂದೇ ಹರ, ಅವ್ರು ಏನು ಹರ ಹರ, ಅವ್ರ ಕಾಲಾಗ ಚಪ್ಪಲ್ ಹಾಕೊಂಬಂದು ಅವ್ರಿಗೆ ಗೊತ್ತಿಲ್ಲ ಅಂತ. ಅದು ಒಂದು ಬಡತನ ಪರಿಸ್ಥಿತಿಯ ದೇಶ ಅದು, ಅಲ್ಲಿ ಏನೂ ಇಲ್ಲ, ವ್ಯವಸ್ಥೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಒಬ್ಬ ನಕಾರಾತ್ಮಕ ವ್ಯಕ್ತಿಗೆ ಅದು ನಡೆಯೋದಿಲ್ಲ ಅಂತ ಕಂಡಿರ್ತದೆ, ಅದೇ ಒಬ್ಬ ಸಕಾರಾತ್ಮಕ ವ್ಯಕ್ತಿಗೆ ಅದು ಭಾಳ ದೊಡ್ಡ ಅವಕಾಶ ಕಂಡಿರ್ತದೆ. ಅದೇ ರೀತಿ ಇವತ್ತು ಸಮೇತ ಇಂಥದ್ದೊಂದು ಸಿಚುವೇಶನ್ದೊಳಗೆ ಯಾರ್ಯಾರ ಮೈಂಡ್ ಸೆಟ್ ನೆಗೆಟಿವ್ ಅದ ನೋಡ್ರಿ, ಅವ್ರು ನೆಗೆಟಿವ್ದೊಳಗೆ ಸತ್ತು ಹೋಗ್ತಾ ಇದ್ದಾರೆ. ಅವ್ರಿಗೆ ಮೊದಲೇ ಅವರು ನೆಗೆಟಿವ್ ಇದ್ದಿರ್ತಾರೆ, ಇವತ್ತು ಮತ್ತೆ ಪರಿಸ್ಥಿತಿ ಒಳಗೆ ಇನ್ನೊಂದಿಷ್ಟು ನೆಗೆಟಿವ್ ಆಗಿರ್ತಾರೆ. ಆದರೆ ಯಾರು ಸಕಾರಾತ್ಮಕರ ನೋಡ್ರಿ, ಅದು ಎಷ್ಟು ಚೆನ್ನಾಗಿ ಇವತ್ತು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಲೆಕ್ಕ ತಪ್ಪು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಎಷ್ಟೋ ಜನ ಜ್ಞಾನದಾಹಿಗಳು ಜ್ಞಾನವನ್ನು ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ, ಯಾರಿಗೆ ಧ್ಯಾನದ ದಾಹ ಇದೆ ಅವರು ಧ್ಯಾನವನ್ನು ಉನ್ನತ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ, ಯಾರಿಗೆ ತನ್ನ ಯೋಚನೆಗಳು ಬದಲಾವಣೆ ಆಗ್ಬೇಕಂತಾರೆ ಅವರು ಬದಲಾವಣೆ ಆಗ್ತಾ ಇದ್ದಾರೆ, ಯಾರು ಪುಸ್ತಕ ಓದ್ಬೇಕಂತಾರೆ ಅವ್ರು ಪುಸ್ತಕ ಓದ್ಲತ್ತಾರೆ, ಯಾರು ಸಂಬಂಧಗಳಲ್ಲಿ ಒಂದಿಷ್ಟು ಬಿರುಕಾಗಿವೆ ಪ್ರತಿ ದಿನಾನು ಸಂಬಂಧಗಳನ್ನು ಬೆಸೆಯುವುದಕ್ಕೆ ಸಮಯ ಕೊಡ್ತಾ ಇದ್ದಾರೆ, ಯಾರು ತನ್ನ ಮಕ್ಕಳಿಗೆ ಟೈಮ್ ಕೊಟ್ಟಿಲ್ಲ ಅನಿಸಿತು ಅವರು 24 ತಾಸು ತನ್ನ ಮಕ್ಕಳಿಗೆ ಕೇರ್ ಮಾಡ್ಲತ್ತಾರೆ, ಯಾರಿಗೆ ಯಾರ ಮನೆಯಲ್ಲಿ ಒಂದಿಷ್ಟು ಅನಾರೋಗ್ಯ ಇದೆ ಅವ್ರಿಗೆ ಕ್ಯೂರ್ ಆಗುವಂಥ ಎಲ್ಲ ಸೇವೆಗಳು ಮನೆಯವರೆಲ್ಲ ಕುಂತು ಮಾಡ್ತಾ ಇದ್ದಾರೆ. ದಾಂಪತ್ಯದಲ್ಲಿ ಅದೆಷ್ಟೋ ಸ್ನೇಹ ಭಾವ ಬರ್ತಾ ಇದೆ, ದಾಂಪತ್ಯದಲ್ಲಿ ಸುಖ ದುಃಖ ಕೇಳೋದಕ್ಕೆ ಟೈಮ್ ಇರಲಿಲ್ಲ. ನಮ್ಮನೇದೇ ಹೇಳ್ತೀನಿ, ನಮ್ಮ ಮನೆಯವರು ನಾನು ಒಬ್ರದೊಬ್ರು ಸಿಗೋದು ಭಾರಿ ಕಷ್ಟ ಆಯಿತು. ಒಂದು ಸಲ ನಾವು ಮಲಗಿದಾಗ ಅವ್ರು ಮನೆಗೆ ಬರೋರು, ಕೆಲವೊಂದ್ಸಲ ನಾವು ಹೇಳೋಕ್ಕಿಂತ ಮುಂಚೆನೇ ಅವ್ರ ಮನೆಗಿಂದ ಹೊರಗೆ ಹೋಗೋರು, ಹಾಗಾಗಿ ನಾನು ನನ್ನ ಡ್ಯೂಟಿಯೊಳಗೆ ಅವರು ಅವ್ರ ಡ್ಯೂಟಿಯೊಳಗೆ. ಭಾಳ ಸಲ ಅನಿಸಿರ್ತಿತ್ತು ನಿಮ್ಮ ನನ್ನ ಮಗನಿಗೆ ಕೇಳ್ತಿದ್ದಾರೆ ರಾತ್ರಿ ಬಂದಿರೋ ಇಲ್ಲೋ ಅಂತ, ಅದು ಎಷ್ಟೋ ಸಲ ನಿಮ್ಗೆ ಹೇಳ್ತೀನಿ. ಆದರೆ ಇವತ್ತು ಭಾಳ ಸಲ ಹಿಂಗೆ ಅನಿಸಿರ್ತದೆ, ಅವ್ರು ಬರೋ ತನಕ ನಾವು ಬಾಗಿಲ ಕುಂತಿರ್ತೀವಿ ನೋಡ್ರಿ, ಭಾರಿ ಖುಷಿಯಾಗಿರ್ತದೆ. ಇದು ಸಕಾರಾತ್ಮಕತೆ, ಇದು ದೃಷ್ಟಿಕೋನ. ಹಾಗಾಗಿ ನಮ್ಮ ದೃಷ್ಟಿಗಳು ಬದಲಾವಣೆ ಆಗಬೇಕು. ಬದಲಾವಣೆ ಆಗಿಲ್ಲ ಅಂತ ತಿಳ್ಕೊರಿ, ಬದುಕು ಬದಲಾವಣೆ ಆಗೋದಿಲ್ಲ. ನಾವು ಯಾವಾಗಲೂ ಬದಲಾವಣೆಯನ್ನು ಎಲ್ಲಿ ಅಪೇಕ್ಷೆ ಪಡ್ತೀವಿ ಅಂದ್ರೆ ನಮ್ಮ ಎದುರಿನ ವ್ಯಕ್ತಿಯಿಂದ ಅಪೇಕ್ಷೆ ಪಡ್ತೀವಿ. ಇದು ಮಾಡೋದು ಭಾಳ ದೊಡ್ಡ ತಪ್ಪು ನಮ್ಮದು. ಎದುರಿನ ವ್ಯಕ್ತಿಯಿಂದ ಯಾವತ್ತೂ ಬದಲಾವಣೆಗಳನ್ನು ಅಪೇಕ್ಷೆ ಪಡೋದು ಬೇಡ. ಬದಲಾವಣೆ ಎಲ್ಲಾಗಬೇಕಂದ್ರೂ ನಮ್ಮಿಂದ ಆಗಬೇಕು. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಸಲ ಏನಾಯ್ತಿದ್ದು, ಇದು ಒಂದು 3 ದೃಷ್ಟಿಕೋನಗಳು ಯಾವ ರೀತಿ ಅಂತೇಳಿ ನಿಮ್ಗೆ ಹೇಳ್ತೀನಿ. ಒಂದು ಸಲ ಏನಾಯ್ತು ಅಂದ್ರೆ, ಒಬ್ರು ಭಾಳ ದೊಡ್ಡ ಮಹಾನ್ ಗುರುಗಳು ಇದ್ದಿರ್ತಾರೆ, ಭಾಳ ದೊಡ್ಡ ಗುರುಗಳು,
ಅವರು ಮಾತಿನಲ್ಲೂ ವಾಕ್ಚಾತುರ್ಯದಲ್ಲೂ ಅಷ್ಟೇ ಮುಂದುವರೆದವ್ರು ಇರ್ತಾರ, ಅವರು ಸಾಧನ ಪಥದಲ್ಲೂ ಸಮೇತ ಅಷ್ಟೇ ಮುಂದುವರೆದಿರ್ತಾರ, ಅವರು ತಮ್ಮ ಶಿಷ್ಯ ಬಳಗವನ್ನ ಅದೆಷ್ಟು ಹ್ಯಾಂಡಲ್ ಮಾಡ್ತಾರಂದ್ರೆ ಅವ್ರಂಗೆ ಯಾರಿಗೂ ಬರೋದಿಲ್ಲ. ಎಲ್ಲಾ ಕಲೆಯನ್ನ ಕಲ್ತಿರುವಂತಹ ಗುರುಗಳಿರ್ತಾರ, ಗುರುಗಳಿಗೆ ಎಲ್ಲಾ ಶಿಷ್ಯರಿಗೆ ಒಂದು ಕ್ಯೂರಿಯಾಸಿಟಿ ಇದ್ದಿರ್ತದ, ನಮ್ಮ ಗುರುಗಳು ಇದಿಷ್ಟೆಲ್ಲ ಎಲ್ಲಿ ಕಲ್ತಿರ್ಬೇಕು ಅಂತ. ಒಬ್ಬ ಗುರುವಿನ ಹತ್ರ ಒಂದೇ ಪ್ರತಿಭೆ ಇದ್ದಿರ್ತದ, ಒಂದೇ ಚಾಣಾಕ್ಷತನ ಇದ್ದಿರ್ಬೋದು, ಒಂದೇ ಸಾಧನಾ ಪಥ ಇರ್ಬೋದು, ಆದ್ರೆ ನಮ್ಮ ಇಷ್ಟೆಲ್ಲ ಜನರಿಗೆ ಕರ್ಕೊಂಡು ಹೋಗ್ತಾರ, ಜ್ಞಾನದಲ್ಲೂ ನಮಗೆ ಮುಂದುವೈಲತ್ತಾರ, ಇಷ್ಟೆಲ್ಲ ಮಠ ಎಲ್ಲ ಸಂಭಾಳಿಸ್ತಾರ, ಒಂದ್ ದಿವಸನೂ ಸಿಟ್ಟು ಮಾಡೋದಿಲ್ಲ, ಇದೆಲ್ಲ ಎಲ್ಲಿಂದ ಕಲ್ತರು ನೋಡೋಣ ಅಂತ ಹೇಳಿ ಅನ್ಕೊಂಡು ಗುರುಗಳ ಹತ್ರ ಅಷ್ಟು ಜನ ಶಿಷ್ಯರೆಲ್ಲ ಹೋಗ್ತಾರಂತ. ಹೋಗಿ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ಇದೆಲ್ಲ ಎಲ್ಲಿಂದ ಕಲ್ತೀರಿ ನನಗೆ ಹೇಳ್ರಿ ಅಂದಾಗ ಗುರುಗಳು ಮೂರು ಜನರ ಹೆಸರನ್ನು ಹೇಳ್ತಾರಂತದ್ದು. ಯಾರ್ದು ಅಂದ್ರೆ, ಒಬ್ಬ ಕಳ್ಳನಿಂದ ಒಂದಿಷ್ಟು ಕಲ್ತೀನಿ, ಒಂದು ನಾಯಿಯಿಂದ ಒಂದಿಷ್ಟು ಕಲ್ತೀನಿ, ಒಂದು ಮಗುವಿನಿಂದ ಒಂದಿಷ್ಟು ಕಲ್ತೀನಿ ಅಂತ. ಅವಾಗ ಕಳ್ಳನಿಂದ ನಾಯಿಯಿಂದ ನಮ್ಮ ಗುರುಗಳು ಏನು ಕಲ್ತರಂತ ಎಲ್ಲರಿಗೆ ಫುಲ್ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವಾಗ ಗುರುಗಳೇ ದಯವಿಟ್ಟು ಇದನ್ನ ಬಿಚ್ಚಿ ಹೇಳ್ರಿ. ಕೆಲವೊಂದ್ಸಲ ಗುರುಗಳದು ಒಳ ಅರ್ಥ ಒಂದಿರ್ತದ, ಹೊರ ಅರ್ಥ ಒಂದಿರ್ತದೆ, ನಿಮ್ಗೆ ಗೊತ್ತಿರ್ಲಿ. ಮಾತಿನಲ್ಲಿ ಕೆಲವೊಂದು ಸಲ ಏನಾಗ್ತದೆ ಅಂದ್ರೆ, ಜ್ಞಾನಾತ್ಮಕವಾಗಿ ಧ್ಯಾನಸ್ಥ ಅವಸ್ಥೆಯಲ್ಲಿ ಇರುವಂತಹವ್ರ ಮಾತುಗಳಿರ್ತಾವಲ್ಲ, ಅವು ಎರಡೆರಡು ರೀತಿಯ ಅರ್ಥಗಳು ಕೊಟ್ಟಿರ್ತಾವ, ನಿಮ್ಗೆ ಗೊತ್ತಿರ್ಲಿ. ಹಾಗಾಗಿ ಸಮೇತ ಈಗ ಅಕ್ಕನ ಬೆಡಗಿನ ವಚನಗಳನ್ನ ನಾವು ಏನಾದ್ರೂ ಅಧ್ಯಯನ ಮಾಡಿದೀವಿ, ಬಸವಣ್ಣನವರ ಬೆಡಗಿನ ವಚನ, ಅಲ್ಲಮ್ಮ ಪ್ರಭುಗಳು ಬರೆದವ್ರು ಮೂರು ಜನನ ಮಾತ್ರ ಬೆಡಗಿನ ವಚನಗಳು, ಅವನ್ನ ಅಧ್ಯಯನ ಮಾಡುವಾಗ ಆ ಅಕ್ಷರಗಳು ಒಂದ್ ರೀತಿನೇ ಅನಿಸಿರ್ತಾವ, ಮೇಲ್ಪದರಕ್ಕೆ ಒಂದ್ ಅನಿಸಿರ್ತಾವ, ಆಳಕ್ಕೆ ಹೋದ್ರ ರೋಮಾಂಚನ ಆಗ್ಬಿಡ್ತದ, ಇಡೀ ಜನ್ಮ ಬೇಕಾಗಿರ್ತದ ಒಂದು ವಚನ ಬಿಡಿಸೋಕೆ, ಅಷ್ಟೊಂದು ಅದ್ಭುತವಾದ ವಚನಗಳು ಇದ್ದಿರ್ತಾವ. ಹಾಗಾಗಿ ಆ ಎಲ್ಲ ಶಿಷ್ಯರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ, ಇದ್ರೊಳಗೆ ಏನಾದ್ರೂ ಮತ್ತೊಂದು ಏನಾದ್ರೂ ಬೇರೆ ಅರ್ಥ ಇದೇನು ಅಂತ. ಅವಾಗ ಹೇಳ್ತಾರೆ, ಗುರುಗಳೇ ನಾವೆಲ್ಲ ಮೂಢರಿದ್ದೀವಿ, ದಯವಿಟ್ಟು ಇದನ್ನ ಬಿಡಿಸಿ ಬಿಡಿಸಿ ನಮ್ಗೆ ಹೇಳ್ರಿ ಅಂತ. ಅವಾಗ ಗುರುಗಳು ಹೇಳ್ತಾರೆ, ನಾನು ಒಂದ್ಸಲ ಏನಾಯ್ತು ಅಂದ್ರೆ, ಜೀವನದಲ್ಲಿ ಬಹಳ ದೊಡ್ಡ ತ್ಯಾಗವನ್ನ ಮಾಡ್ದೆ, ನಾನು ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ದೆ, ಆದ್ರೆ ನನಗ ಆ ಸನ್ಯಾಸತ್ವ ಸ್ವೀಕಾರ ಮಾಡಿದ ಮೇಲೆ ಅಧ್ಯಾತ್ಮದ ತುತ್ತ ತುದಿಯನ್ನ ಹತ್ತೋದಕ್ಕೆ ನನಗಾಗ್ಲಿಲ್ಲ, ಹಾಗಾಗಿ ನಾನು ನಿರಾಶೆಯಾಗಿ ನನಗೆ ಯಾವ ಮಠದೊಳಗಿದ್ದ ಮಠದಿಂದ ನಾನು ಹೊರಗೆ ಬಂದ, ಹೊರಗೆ ಬಂದು ಇನ್ನೇನು ನಾನು ಇತ್ತ ಸಂಸಾರಿನೂ ಆಗಲಿಲ್ಲ, ಇತ್ತ ಸನ್ಯಾಸಿಯೂ ಆಗಲಿಲ್ಲ, ನನ್ನ ಜೀವನ ಎಲ್ಲ ವ್ಯರ್ಥ ಆಯಿತು, ನಾನು ಎಷ್ಟೇ ಸಾಧನೆ ಮಾಡಲಿಕ್ಕೆ ಹೋದರೂ ಆ ಸಾಧನೆ, ಆ ಏಕಾಂತ ಅನ್ನುವಂಥದ್ದು ನನಗೆ ದಕ್ತಾ ಇಲ್ಲ ಅಂಥೇಳಿ ನಾನು ನಿರಾಶೆಯಾಗಿ ಉಪವಾಸದಿಂದ ರಸ್ತೆಗೆ ಹೋಗ್ತಾ ಇದ್ದ. ಹೋಗುವಾಗ ಏನಾಯಿತು ಅಂದ್ರೆ, ನನಗೆ ಬಹಳಷ್ಟು ಹಸಿವೆ ಆಯಿತು, ನನಗಿರೋದಕ್ಕೆ ಒಂದು ನೆಲೆ ಬೇಕು ಅಂಥೇಳಿ ಅಲ್ಲಿ ಹೋದ್ಮೇಲೆ ಅನಿಸ್ತು, ಎಲ್ಲ ಕಡೆ ಹುಡುಕಾಟ ಮಾಡಿದೆ, ಯಾರೂ ಸಿಗಲಿಲ್ಲ. ಅವಾಗ ಒಬ್ಬ ಮನುಷ್ಯ ಸಿಕ್ಕ ನನಗೆ ದಾರಿಯೊಳಗೆ, ಕತ್ತಲೊಳಗೆ. ಅವನಿಗೆ ಕೇಳ್ದೆ, ನನಗಿರೋದಕ್ಕೆ ಒಂದಿಷ್ಟು ಸ್ಥಳಾವಕಾಶ, ಊಟ ಮಾಡೋದಕ್ಕೆ ನನಗಿಷ್ಟು ಅನ್ನ ಕೊಡಪ್ಪ, ನಾನು ಇಂಥದ್ದು ಒಂದು ಮಠದೊಳಗೆ ಗುರು ಇದ್ದೀನಿ, ಆದರೂ ನಿರಾಶೆಯಿಂದ ಹಿಂಗೆ ಹೊರಗೆ ಬಂದೀನಿ ಅಂತ. ಆಯಿತು ಗುರುಗಳೇ, ನೀವು ನಮ್ಮ ಮನೆಗೆ ಬರ್ರಿ, ಆದರೆ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ನನ್ನ ಕಾಯಕವನ್ನು ನಿಮಗೆ ಹೇಳ್ತೀನಿ, ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮಗೆ ನನ್ನ ಮನೆಗೆ ಕರ್ಕೊಂಡು ಹೋಯ್ತೀನಿ ಅಂತ. ಅವಾಗ ಅವ್ರು ಕೇಳ್ತಾರೆ, ಏನು ಕಾಯಕ ಅಂದ್ರೆ, ನಂದು ಕಾಯಕ ಕಳ್ಳತನ ಮಾಡೋದಿದೆ, ಪ್ರತಿ ದಿನಾನೂ ನಾನು ಕಳ್ಳತನ ಮಾಡ್ಲಿಕ್ಕೆ ಹೋಗ್ತೀನಿ, ಹಾಗಾಗಿ ನೀವೇನಾದ್ರೂ ತಪ್ಪು ತಿಳ್ಕೊತೀನಿ ಅಂದ್ರೆ ನೀವು ಇನ್ನೊಬ್ಬರ ಮನೆಗೆ ಹೋಗ್ರಿ, ಇಲ್ಲ ಅಂದ್ರೆ ನನ್ನ ಮನೆಗೆ ಬರ್ರಿ ಅಂದಾಗ ಅವ್ನು ಹೇಳಿರುವಂಥ ಸತ್ಯವನ್ನು ಅವ್ರಿಗೆ ಭಾಳ ಇಷ್ಟ ಆಯಿತು, ಸರಿಯಪ್ಪ ನಡಿ ನಿನ್ನ ಮನೆಗೆ ಇರ್ತೀನಿ ಅಂತೇಳಿ ಮನೆಗೆ ಉಳಿತಾರೆ ಗುರುಗಳು. ಪ್ರತಿ ದಿನಾನೂ ಕಳ್ಳ ಅಷ್ಟೇ ಉತ್ಸಾಹದಿಂದ, ಅಷ್ಟೇ ಉಲ್ಲಾಸದಿಂದ, ಅಷ್ಟೇ ವಿಶ್ವಾಸದಿಂದ ಮನೆಯಿಂದ ಹೊರಗೆ ಹೋಗ್ತಾನ ರಾತ್ರಿ 12 ಗಂಟೆಗೆ. ಇಡೀ ನಸುಕಿಗೆ 5 ಗಂಟೆ ತನಕ ಸುತ್ತಾಡಿ ಕೈ ಖಾಲಿ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾನ, ಮತ್ತೆ ಒಂದು ತಾಸು ನಿದ್ದೆ ಮಾಡಿ ಮತ್ತೆ ಇಡೀ ದಿನ ಕಳೀತಾನ, ಮತ್ತೆ ಮರುದಿವಸ ಮತ್ತೆ ಹೋಗ್ತಾನ, ಮತ್ತೆ ಕೈ ಖಾಲಿ ಮಾಡ್ಕೊಂಡು ವಾಪಸ್ ಬರ್ತಾನ. ಈ ರೀತಿ ಒಂದಲ್ಲ ಎರಡಲ್ಲ 3 ತಿಂಗಳುಗಳ ಕಾಲ ಅವನು ಅಷ್ಟೇ ಪ್ರಯತ್ನ ಮಾಡ್ತಾನ. 3 ತಿಂಗಳ ನಂತರ ಒಂದಿಷ್ಟು ಒಡವೆ ವಸ್ತ್ರಗಳು, ಒಂದಿಷ್ಟು ಬಂಗಾರದ ನಾಣ್ಯಗಳು ಅವನಿಗೆ ಸಿಕ್ಕಿರ್ತಾವ. ಹಾಗಾಗಿ ಅವನಿಂದ ಅವನ್ ಕಳತನ ಮಾಡುವಂತಹ ಒಂದು ನೆಗೆಟಿವ್ ವೇದಲ್ಲಿ ಇರುವಂತಹ ವ್ಯಕ್ತಿ ಪೇಷನ್ಸ್ ಎಷ್ಟದ, ಅವನಿಗೆ ಎಷ್ಟು ತಾಳ್ಮೆ ಅದ, ಅವು ಹೋದಾಗೆಲ್ಲಾನು ಕೈ ಖಾಲಿ ಮಾಡ್ಕೊಂಡೇ ಬರ್ತಾನ, ಆದ್ರೂ ನಿರಾಶೆ ಆಗೋದಿಲ್ಲ. ಇವತ್ತೇನೂ ಸಿಕ್ಕಿಲ್ಲ, ನಾಳೆ ಕಳತನೇ ಮಾಡೋದು ಬೇಡ, ಇನ್ನೊಂದು ಕೆಲಸ ಮಾಡಾರಂತ ಯೋಚನೆ ಮಾಡಲಿಲ್ಲ. ಅವನ ಕೆಲಸದ ಮೇಲಿರುವಂಥ ಶ್ರದ್ಧೆ ಮತ್ತು ಭಕ್ತಿ ಅದ. ಅವ ಮಾಡೋ ಕೆಲಸ ಕಳತನನೇ ಇರ್ಬೋದು, ಆದ್ರೆ ಅದ್ರ ಮೇಲಿರುವಂಥ ನಿಷ್ಠೆ ಅದಲ್ಲ, ಅದನ್ನು ನಾನು ಕಲ್ತು ಬಿಟ್ಟ. ನಾನು ಯೋಚನೆ ಮಾಡ್ದೆ, ನಾನು ಸಾಧನೆ ಮಾಡ್ತಾ ಇರುವಂಥದ್ರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ, ಪ್ರಯತ್ನದ ಜೊತೆಗೆ ಅವತ್ತೇ ಫಲಿತಾಂಶ ಕೇಳ್ತಾ ಇದ್ದೀನಿ. ನಾನು ಇವತ್ತಿಷ್ಟು ಧ್ಯಾನ ಮಾಡೀನಿ, ಇಷ್ಟು ಧ್ಯಾನಕ್ಕೆ ಪ್ರತಿಯಾಗಿ ಪರಮಾತ್ಮ ನನಗಿಷ್ಟು ಕೊಡಬೇಕೆ, ಇವತ್ತಿಷ್ಟು ಶಿಷ್ಯರು ಬಂದು ಇದಿಷ್ಟು ಕೊಟ್ಟೆ ಹೋಗ್ಬೇಕು ನನ್ನಂತ ಅನ್ನುವಂಥ ಸ್ವಾರ್ಥ ನನ್ನೊಳಗಿರುವ ಪ್ರಯುಕ್ತ ನನಗೆ ಸಾಧನೆ ಸಾಧ್ಯ ಇಲ್ಲ, ಹಾಗಾದ್ರೆ ಅವನಂಗೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂಥೇಳಿ ಅಂದ್ಕೊಂಡು ಗುರುಗಳು ಏನು ಮಾಡ್ತಾರಂದ್ರೆ, ಸಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ.
ಆ ಸಾಧನೆ ಒಂದು ದಿವಸ ಇನ್ನೇನು ಅವರು ಒಂದು ಫಲಿತಾಂಶಕ್ಕೆ ಬರಬೇಕು, ಇನ್ನೇನು ಚಕ್ರಗಳು ಓಪನ್ ಆಗಬೇಕು, ಆ ಟೈಮಿದೊಳಗೆ ಮತ್ತೆ ಅವ್ರಿಗೆ ಕಣ್ಣು ತೆರೀತದ. ಅವತ್ತು ನಿರಾಶ ಆಗ್ತಾರೆ. ಎರಡನೇ ದಿವಸ, ಮೂರನೇ ದಿವಸ ಈ ರೀತಿ ನಿರಂತರ ಪ್ರಯತ್ನ ಮಾಡಿ 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 ಒಂದು ದಿವಸ ಅವರ ಮೂರನೇ ಕಣ್ಣು ತೆರೆದು ಬಿಡ್ತದೆ. ಥರ್ಡ್ ಆಯ್ ತೆರೆದು ಬಿಡ್ತು. ಸಹಸ್ರಾರು ಚಕ್ರದಿಂದ ಅಮೃತ ಸುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವಾಗ ಗುರುಗಳಿಗೆ ಅರಿವಾಗ್ತದೆ, ಇವನನ್ನು ಭಾಳ ದೊಡ್ಡ ಗುರುಹನ ಅಂತ ಹೇಳಿ ಅನ್ಕೋತಾರೆ. ಆ ನಂತರ ಮತ್ತೊಂದು ಸಲ ಏನಾಗ್ತದಂದ್ರೆ, ಒಂದು ನಾಯಿ ಏನು ಮಾಡ್ತಿರ್ತದಂದ್ರೆ ಒಂದು ಹಳ್ಳದ ದಂಡಿಯಲ್ಲಿ ಹೋಗ್ತಿರ್ತದೆ ಒಂದು ರೊಟ್ಟಿ ಬಾಯಿದೊಳಗೆ ಹಿಡ್ಕೊಂಡು. ಆ ಬಾಯಿಯೊಳಗೆ ರೊಟ್ಟಿ ಹಿಡ್ಕೊಂಡು ಹೋಗಿ ಅದು ಏನು ಮಾಡ್ತದಂದ್ರೆ ನೀರಿನೊಳಗೆ ಇಣುಕಿ ಇಣುಕಿ ನೋಡ್ತದೆ. ಇಣುಕಿ ನೋಡಿದಾಗ ಅದಕ್ಕೆ ನಾಯಿಗೆ ಏನು ಅನಿಸ್ತದಂದ್ರೆ ನನ್ನಂಗೆ ಇನ್ನೂ ಒಂದು ಏನಾದರೂ ನಾಯಿ ಒಳಗಿದೇನು ಅಂತೇಳಿ ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಎಷ್ಟು ಟೆನ್ಷನ್ ಮಾಡಿಕೊಂಡ್ರು ಒಂದು ಚಾಣಾಕ್ಷತನ ಅದ್ರ ಹತ್ರ ಇರ್ತದೆ. ನಾನು ಬಾಯಿ ತೆರೆದಂದ್ರೆ ನಾನು ರೊಟ್ಟಿ ಕೆಳಗೆ ಬಿಡ್ತದೆ ಅನ್ನುವಂಥದ್ದು ನಾಯಿಗೆ ಗೊತ್ತಿರ್ತದೆ. ಹಾಗಾಗಿ ನಾಯಿ ನೋಡಿ 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 ತನ್ನ ಪಾಡಿಗೆ ತಾನು ವಾಪಸ್ ಹೋಗಿರ್ತದೆ. ಅದೇ ರೀತಿ ನಾನು ಸಮೇತ ಈ ಸಮಾಜದಲ್ಲಿ ಕೆಟ್ಟ ಜನರನ್ನು ನಾನು ನೋಡ್ತಾ ಇರ್ತೀನಿ, ನನ್ನಂಗೆ ನಾನು ಹೆಂಗಿದ್ದೀನಿ ಅವರು ಹಂಗೆ ಹರೇನು ಅಂತೇಳಿ ಯೋಚನೆ ಮಾಡ್ತಾ ಇರ್ತೀನಿ. ಹಂಗಾಗಿ ಕೊನೆಗೆ ನಾನು ಒಂದು ನಿರ್ಧಾರ ಮಾಡ್ತೀನಿ, ಅವ್ರ ಪಾಡಿಗೆ ಅವ್ರು ಬೀರಲಿ, ನನ್ನ ಪಾಡಿಗೆ ನಾನು ಮುಂದೆ ಹೋಗಬೇಕು. ನನ್ನದನ್ನು ಮಾತ್ರ ನಾನು ಬಿಟ್ಟು ಹಾಕಬಾರ್ದು. ನಾನು ಏನಾದರೂ ಹೆಚ್ಚು ಕಡಿಮೆ ಮಾಡ್ಲಾಕ್ ಹೋದ್ರೆ ನನ್ನತನವನ್ನು ನಾನು ಕಳ್ಕೊಳ್ತೀನಿ ಅನ್ನುವಂಥದ್ದು ಪಾಠವನ್ನು ಆ ನಾಯಿಯಿಂದ ನಾನು ಕಲ್ತಂತಾರೆ. ಕೊನೆಗೆ ಮುಂದೆ ಹೋದ್ಮೇಲೆ ಒಂದು ಮಗುವಿಗೆ ಅವ್ರ ತಾಯಿ ಹೊಡಿತಾ ಇರ್ತಾಳೆ, ಅದು ಏನು ತಪ್ಪು ಮಾಡ್ತಿರ್ತದೆ ಮಗು. ಆ ತಾಯಿ ಏನು ಮಾಡ್ತಾಳೆ, ಆ ಮಗುವಿಗೆ ಪೆಟ್ಟು ಹಾಕ್ತಾಳೆ. ಪೆಟ್ಟು ಹಾಕಿದ ಮೇಲೆ ಮಗು ಅಳು ಅಳು ಅಳದು ಭಾಳ ಅಳ್ತದ, ಭಾಳ ದುಃಖಿಸ್ತದೆ ಮಗು. ಕಾಲು ತಿಕ್ಕೆಲ್ಲ ಅಳ್ತಾವೆ ಮಕ್ಕಳು ನೋಡ್ರಿ. ಆ ಅಳುವ ಮಗುವನ್ನು ನಾನು ಭಾಳ ದೃಷ್ಟಿಯಿಂದ ನೋಡ್ದೆ, ಇದು ಎಷ್ಟು ಭಯಂಕರ ಅಳ್ತಾ ಇದೆ ಮಗು, ಅಯ್ಯೋ ಶಿವನೇ ಇದು ಏನು ಹ್ಯಾಂಗೆ ಮಾಡಬೇಕು, ಇದಕ್ಕೆ ಹ್ಯಾಂಗೆ ಸಮಾಧಾನ ಮಾಡಬೇಕು ಅಂತೇಳಿ ಎಷ್ಟು ಅಳ್ತಾ ಇತ್ತು ಮಗು. ಆದರೆ ನೋಡ್ತೀನಿ ಎರಡು ಮೂರು ನಿಮಿಷದ ನಂತರ ಮತ್ತೆ ಆ ಮಗು ನಗೋದಕ್ಕೆ ಸ್ಟಾರ್ಟ್ ಮಾಡ್ತು. ಅವಾಗ ನಾನು ಕಲ್ಕೊಂಡೆ, ಈ ಜಗತ್ತಿನೊಳಗೆ ನಮಗೆ ದುಃಖ ಕೊಡೋರು ಅದು ಎಷ್ಟು ಜನ ಇದ್ದರೂ ಇರಲಿ, ಎಷ್ಟು ಕಣ್ಣೀರು ಕೊಟ್ಟರು ಕೊಡಲಿ, ಆದರೂ ನಾನು ಮಾತ್ರ ಸದಾಕಾಲ ಮಗುವಿನಂಗೆ ನಗ್ತಾನೆ ಇರಬೇಕು ಅಂತೇಳಿ ಯೋಚನೆ ಮಾಡ್ದೆ. ಹಾಗಾಗಿ ಒಂದು ಮುಗುಳ್ ನಗೆಯೊಂದಿಗೆ ನಾನು ಬದುಕುವುದನ್ನು ಕಲಿತ, ಸಾಧನೆಯ ಪಥದಲ್ಲಿ ಹೆಜ್ಜೆ ಹಾಕೋದನ್ನು ಕಲಿತ, ಆ ನಾಯಿಯಂತೆ ನನ್ನತನವನ್ನು ನಾನು ಉಳಿಸಿಕೊಂಡು ಮುಂದೆ ಹೋದ ಹೊರತಾಗಿ ಬೊಗಳೋದು ಕಲ್ತಿಲ್ಲ. ನಾನು ಬೊಗಳೋದು ಕಲ್ತಿದ್ದಂದ್ರೆ ನಂದೇ ಕಳ್ಕೊಳ್ತೀನಿ ಅನ್ನುವಂಥದ್ದನ್ನು ಕಲ್ತ ಅಂಥೇಳಿ ಆ ಗುರುಗಳು ಹೇಳ್ತಾರೆ ಆ ಶಿಷ್ಯರಿಗೆ. ಅವಾಗ ಶಿಷ್ಯರಿಗೆ ನಿಜವಾಗ್ಲೂ ಅದಕ್ಕೆ ನೋಡ್ರಿ, ಅದೇ ಗುರುಗಳ ದೃಷ್ಟಿಕೋನ. ಒಬ್ಬ ಕಳ್ಳನನ್ನು ನಾವು ಏನಾದರೂ ಯೋಚನೆ ಮಾಡ್ತೀವಿ ಅಂದರೆ ನೆಗೆಟಿವ್ ಬಂದಿರ್ತಾವೆ, ನಮ್ಮ ಹತ್ರ ಪಾಸಿಟಿವ್ ಬರೋದಿಲ್ಲ. ಆದರೆ ಆ ಗುರುಗಳು ಏನು ಮಾಡ್ತಾರೆ, ಅವನಲ್ಲಿರುವಂತಹ ಪ್ರಯತ್ನಶೀಲತೆಯನ್ನು, ಆ ತಾಳ್ಮೆಯನ್ನು, ಆ ಶ್ರದ್ಧೆಯನ್ನು, ನಂಬಿಕೆಯನ್ನು, ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸಿಗ್ತದೆ, ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸಿಗ್ತದೆ ಅನ್ನುವಂಥ ವಿಶ್ವಾಸದ ನೋಡ್ರಿ, ಆ ವಿಶ್ವಾಸವನ್ನು ಅವನು ಗೆದ್ದು ಬಿಡ್ತಾನೆ ಒಂದು ದಿವಸ. ಅದೇ ರೀತಿ ನಾನು ಗೆಲ್ಲುತ್ತೀನಿ ಅನ್ನುವಂಥ ವಿಶ್ವಾಸದೊಂದಿಗೆ ಆ ಗುರುಗಳು ಅಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಇದೆಲ್ಲದರ ಯಾವುದರ ಪ್ರತಿಫಲ ಅಂದ್ರೆ ನಮ್ಮ ದೃಷ್ಟಿಯ ಪ್ರತಿಫಲ. ನಾವೇನಾದರೂ ಒಳ್ಳೇದಿದೆ ಒಳ್ಳೇದಿದೆ ಅಂತ ಅಂತ ಹೋದರೆ ಎಲ್ಲನೂ ಒಳ್ಳೇದಾಗ್ತಾನೆ ಹೋಗ್ತದೆ. ಅದೆಷ್ಟೋ ಸಲ ನಿಮಗೆ ಹೇಳ್ತೀನಿ, ಕೆಟ್ಟ ದೃಷ್ಟಿಕೋನದವ್ರಿಗೆ, ನಕಾರಾತ್ಮಕ ಯೋಚನೆಯವ್ರಿಗೆ ಸ್ವಂತ ತನ್ನ ತಾಯಿ ಮತ್ತು ತಂದೆಯಲ್ಲೇ ದೋಷ ಕಂಡಿರ್ತವ್ರಿ, ತನ್ನ ಅಣ್ಣತಂಬರಿಯವ್ರಿಗೆ ಕೆಟ್ಟವ್ರು ಕಂಡಿರ್ತಾರೆ, ತನ್ನ ಅಕ್ಕ ತಂಗಿಯರಿಯವ್ರಿಗೆ ಕೆಟ್ಟ ಕಂಡಿರ್ತಾರೆ, ಪ್ರತಿಯೊಬ್ಬರ ಹತ್ರ ದೋಷಗಳು ಹುಡುಕೋದೆ ದುರ್ಯೋಧನರು ಇವತ್ತಿಗೂ ಜಿಂದಹರ. ನಿಮ್ಗೆ ಹೇಳ್ತೀನಿ, ಮನೆಯೊಳಗೂ ಇದ್ದಾರಂದ್ರೂ ತಪ್ಪಾಗ್ಲಿಕ್ಕಿಲ್ಲ, ಅವರನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಅವರನ್ನು ಬದಲಾಯಿಸುವಂಥ ಪ್ರಯತ್ನನೂ ನಾವು ಮಾಡೋದು ಬೇಡ, ಆದರೆ ನಮ್ಮತನವನ್ನು ನಾವು ಮಾತ್ರ ಉಳಿಸಿಕೊಂಡು ಹೋಗಬೇಕು. ಆ ಮಗುವಿನ ಮುಗ್ಧತೆ ನಮ್ಮ ಹತ್ರ ಇರಬೇಕು. ಭಾಳ ಹುಷಾರಾಗೋದು, ಭಾಳ ಚಾಲಕಿ ಆಗೋದು, ಅದನ್ನು ನೋಡ್ರಿ ಏನು ಕೆಲಸ ಕೊಡೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಎಷ್ಟು ನಮ್ಮ ಹತ್ರ ಮುಗ್ಧತೆ ಇರ್ತದೆ ನೋಡ್ರಿ, ಅಷ್ಟು ಪರಮಾತ್ಮ ನಮಗೆ ಒಲಿತಾನೆ. ನಿಮ್ಗೆ ಹೇಳ್ತೀನಿ, ಅದಕ್ಕೆ ನಿಮ್ಮ ಬೇಡರ ಕಣ್ಣಪ್ಪನನ್ನು ನೋಡ್ರಿ. ಕಣ್ಣಪ್ಪ ಯಾವುದೇ ಧ್ಯಾನ ಮಾಡಿಲ್ಲ, ಯಾವುದೇ ತಪಸ್ಸು ಮಾಡಿಲ್ಲ, ಯಾವುದೇ ಭಾಳ ಸುದೀರ್ಘವಾದ ಏನೇನೋ ಸಾಧನೆಗಳು ಮಾಡಲಿಲ್ಲ. ತನ್ನ ಕಾಲಿನಿಂದ ಲಿಂಗವನ್ನು ಹಿಡಿದಿರುವಂಥ ವ್ಯಕ್ತಿ ಬೇಡರ ಕಣ್ಣಪ್ಪನಿಗೆ ಶಿವ ಸಿಕ್ತಾನೆ. ನಿಮ್ಗೆ ಹೇಳ್ತೀನಿ, ಅತ್ಯಂತ ಮುಗ್ಧವಾಗಿರುವಂಥ ಕೊಳೂರು ಕೊಡಗುಸಿನ ಕಥೆಯನ್ನು ಕೇಳ್ರಿ, ಆ ಮಗುವಿಗೆ ಪರಮಾತ್ಮ ತನ್ನೊಳಗೆ ಅವಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಹಾಗಾಗಿ ಮುಗ್ಧರಿಗೆ ಮಾತ್ರ ಪರಮಾತ್ಮ ಒಲಿತಾನೆ. ನೆನ್ಪಿಟ್ಕೋರಿ, ನೀವು ಭಾಳ ಶಾಣೆ ಆಗೋದು, ಇನ್ನೊಬ್ರಿಗೆ ಚುಚ್ಚು ಮಾತಾಡೋದು, ಭಾಳಷ್ಟು ಲಾಜಿಕಲಾಗಿ ಥಿಂಕ್ ಮಾಡೋದು, ಅಥವಾ ತಾನೇ ಸರಿ ಉಳಿದಿದ್ದೆಲ್ಲ ತಪ್ಪು ಅಂತೇಳಿ ಯಾರು ತಿರುಗಾಡ್ತಿರ್ತಾರೆ ನೋಡ್ರಿ, ಅವು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಹಾಗಾಗಿ ಮನಸ್ಸು ದೊಡ್ಡದು ಮಾಡ್ಕೊಳ್ಳೋದದ ನೋಡ್ರಿ, ಅದು ಭಾಳ ಗ್ರೇಟ್. ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇಲ್ಲಿ ಯಾರಿಗಾದರೂ ಬೈಯೋದದ ನೋಡ್ರಿ, ಚುಚ್ಚು ಮಾತಾಡೋದು, ನಿಂದಿಸೋದದ ನೋಡ್ರಿ, ಅದು ಭಾಳ ಈಸಿ ಕೆಲಸ ಅದ, ಭಾಳ ಈಸಿ ಕೆಲಸ. ಆದರೆ ಇನ್ನೊಬ್ಬರನ್ನು ಹೊಗಳುವುದು, ಇನ್ನೊಬ್ಬರನ್ನು ಕುರಿತಾಗಿ ಸಕಾರಾತ್ಮಕ ವಿಚಾರಗಳನ್ನು ಮಂಡನೆ ಮಾಡೋದದ ನೋಡ್ರಿ, ಅದು ಭಾಳ ದೊಡ್ಡ ಕೆಲಸ. ನಾನು ಇವತ್ತು ನಮ್ಮ ಧ್ಯಾನದೊಳಗೆ ಒಂದು ಎಲ್ಲರಿಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಏನು ಅಂದರೆ ಪ್ರತಿಯೊಬ್ಬರು ಒಬ್ಬರು ಇನ್ನೊಬ್ಬರ ಜೊತೆಗೆ ಮಾತಾಡಬೇಕಂತ. ಮಾತಾಡಿದವ್ರು ಎಲ್ಲರೂ ಒಂದೊಂದು ಆಡಿಯೋನ ಕಳಿಸ್ಯಾರೆ ನನಗೆ. ನಿಮ್ಗೆ ನಿಜವಾಗ್ಲೂ ನನ್ನ ಕಣ್ಣೊಳಗೆ ನೀರು ಬಂದು, ಏನು ನೀರು ಬಂದು ಅಂದ್ರೆ, ಅವ್ರು ಒಬ್ಬರಿಗೊಬ್ಬರು ಅದು ಎಷ್ಟು ಸಕಾರಾತ್ಮಕವಾದ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆಯನ್ನು ಅವ್ರಿಗೆ ಗೊತ್ತಾರ ಏನು ಅಂದಂಗೆ. ಇವತ್ತೇ ಅವರಿಬ್ಬರು
ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರಿಗೆ 50 ಜನ ಜಾಯ್ನ್ ಆಗ್ತಾ ಇದ್ದಾರೆ ಹೆಚ್ಚು ಕಡಿಮೆ. ಆ 50 ಜನರಲ್ಲಿ ಒಬ್ಬರೊಬ್ಬರು ಪರಿಚಯ ಇಲ್ಲ, ಇದ್ರು ಒಂದು 3-4 ಜನ ಅಷ್ಟೇ ಇರ್ಬೋದು. ಯಾರ್ಯಾರು ಯಾರು ಯಾರಿಗೆ ತಂದು ಜಾಯ್ನ್ ಮಾಡ್ಯಾರೋ ಅಷ್ಟೇ ಗೊತ್ತದ, ಉಳಿದವ್ರು ಯಾರು ಗೊತ್ತಿಲ್ಲ. ಆದ್ರೆ ನನ್ನ ಹತ್ರ ನನಗೆ ಅನಿಸೋದು ಏನಂದ್ರೆ ಒಂದು ಬಾಂಧವ್ಯ ಬೆಸಿಬೇಕು, ಒಂದು ಗ್ರೂಪ್ ಆಗಬೇಕು. ನಿಮಗೆ ಗೊತ್ತಿರಲಿ, ಕೆಟ್ಟವ್ರು ಕೆಟ್ಟವ್ರದ್ದು ಸಮೇತ ಭಾರಿ ಬಲಿಷ್ಠ ಬಲಿಷ್ಠ ಸಂಘಟನೆಗಳವ, ನಿಜವಾಗ್ಲೂ ಹೇಳ್ತೀನಿ ನಿಮಗೆ. ಹಾಗಾದ್ರೆ ನಾವು ಎಲ್ಲಾದರೂ ತಪ್ತಾ ಇದ್ದೀವಿ ಅಂದ್ರೆ ಸಕಾರಾತ್ಮಕ ಮಾರ್ಗದವ್ರ ಹತ್ರನೇ ಒಗ್ಗಟ್ಟಿಲ್ಲ ನಿಮ್ಗೆ. ನಿಜವಾಗ್ಲೂ ಇವ್ರು ಒಂಟಿ ಒಂಟಿ ಹೋರಾಟ ಮಾಡ್ತಾವೆ, ಇವು ಯಾಕೋ ಏನೋ ಗೊತ್ತಿಲ್ಲ. ನನಗನ್ಸು ನಾವು ಬಲಿಷ್ಠರಾಗಬೇಕು, ನಾವು ಹೋರಾಟಕ್ಕೆ ಸಿದ್ಧವಾಗಬೇಕು. ಹೋರಾಟಕ್ಕೆ ಸಿದ್ಧ ಆಗ್ಬೇಕಂತ ಟೊಂಕ ಕಟ್ಟೋ ಕುಸ್ತಿಗೆ ನಿಂದ್ರೋದು ಏನಿಲ್ಲ. ಆದರೂ ನಮ್ಮದು ಒಂದು ಗ್ರೂಪ್ ಸ್ಟ್ರಾಂಗ್ ಇತ್ತು ಅಂದರೆ ಇನ್ನೊಬ್ರು ಬರೋದಕ್ಕೆ ಸಾಧ್ಯ ಇಲ್ಲ. ನಕಾರಾತ್ಮಕತೆ ನಮ್ಮ ಕಲ್ಲಿ ಸುಳಿತು ಅಂದ್ರೆ ಭಾಳ ಸಲ ನನಗೆ ಖುಷಿ ಆಗೋದೇನು ಅಂದ್ರೆ, ನನ್ನ ಹತ್ರ ಬಂದು ಯಾರಾದರೂ ಒಂದು ಹೆಚ್ಚು ಕಡಿಮೆ ಕಮೆಂಟ್ಸ್ ಮಾಡಿದ್ರು ಎಲ್ಲರಾಗಿ ದುರಾಳಿ ಎಬ್ಬಿಸಿಬಿಡ್ತಾರೆ. ನಮ್ದು ಮಲ್ಲಪ್ಪ ನಿಂಬರ್ಗೆ ಅಣ್ಣನೂ ತಯಾರಿರ್ತಾರೆ, ನನ್ನ ಮಗ ಸಂಗಮೇಶ್ವರ್ ಜಾಂತೇನೂ ಬರ್ತಾನೆ, ಎಲ್ಲರಾಗ ಪುನಃ ವ್ಯಕ್ತಿ ಬರೋದಿಲ್ಲ ನೋಡ್ರಿ. ಭಾಳ ಸಲ ನಾನು ನೋಡೀನಿ, ಏನೋ ಬಂದು ಏನೋ ಮಾಡ್ಲಿಕ್ಕೆ ಬಂದಿರ್ತಾರೆ, ಬಿತ್ಲಕ್ಕೆ ಬಂದಿರ್ತಾರೆ, ಇಲ್ಲೂ ಒಂದಿಷ್ಟು ವಿಷ ಬಿತ್ಲಕ್ಕೆ. ಅವ್ರು ಇರೋದೇ ಅವ್ರು ವಿಷಮಯ ಜಗತ್ತು, ಎಲ್ಲ ಕಡೆ ಬಿತ್ತತಾ ಬಿತ್ತತಾ ಹೋಗಿರ್ತಾರ, ನನ್ನ ಕಡೆನೂ ಒಂದಿಷ್ಟು ಬಂದಿರ್ತಾರೆ, ಒಂದು ನಿಮಿಷನೂ ನಿಂದಿರೋದಿಲ್ಲ. ಯಾಕಂದ್ರೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಳ್ಳೆಯವ್ರಿಗೆ ಮಾತ್ರ ಒಳ್ಳೆಯ ಎಳೆತ ಸೆಡೆತಗಳು ಸ್ವಭಾವಗಳು ಇಷ್ಟ ಆಗ್ತವೆ, ಕೆಟ್ಟವ್ರಿಗೆ ಆಗೋದಿಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಹಂಗಂತ ಅವ್ರಿಗೆ ಪರಿವರ್ತನೆ ಮಾಡೋದಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ಮಾತ್ರ ಹೋಗ್ಬೇಡ್ರಿ ನೀವು. ನಾವೇನಾದರೂ ಚೇಂಜ್ ಆಗಿ ಸಾಕಬೇಕಂದ್ರೆ ನಮ್ಮ ಮಾನಸಿಕ ವ್ಯವಸ್ಥೆಯನ್ನೇ ನಾವು ಬದಲಾವಣೆ ಮಾಡ್ಕೊಳ್ಬೇಕೇ ಹೊರತಾಗಿ ಆ ಎದುರಿನ ವ್ಯಕ್ತಿಗೆ ಚೇಂಜ್ ಮಾಡ್ತೀನಿ ಅಂದ್ರೆ ನಾವು ಸತ್ಯ ಹೋಗ್ತೀವೋ ಚೇಂಜ್ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನಾನು ನನ್ನ ಆತ್ಮೀಯ ಬಾಂಧವರಿಗೆ ಹೇಳೋದು ಏನು ಅಂದ್ರೆ, ನಮ್ಮ ದೃಷ್ಟಿಗಳನ್ನು ಸರಿ ಮಾಡಿಕೊಳ್ಳೋಣ. ಹೆಲನ್ ಕೆಲರ್ ನೀವು ಹೆಸರು ಕೇಳಿರ್ಬೋದು, ಎರಡೂ ಕಣ್ಣು ಇರೋದಿಲ್ಲ ಆಕಿಗೆ, ಬಾಯಿಂದ ಮಾತಾಡೋದಕ್ಕೆ ಬರೋದಿಲ್ಲ, ಅವ್ರ ಮೂಗಳಿರ್ತಾಳೆ, ಕಿವಿ ಸಮೇತ ಕೇಳೋದಿಲ್ಲ. ಇದೆಲ್ಲವೂ ಇಲ್ಲದ ಕಾಲಕ್ಕೂ ಸಮೇತ ಅವಳು ಸಮಾಜಕ್ಕಾಗಿ ಭಾಳ ದೊಡ್ಡ ಕೆಲಸ ಮಾಡ್ತಾಳೆ ಆಕಿ. ಹಾಗಾದ್ರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಅಂಗಾಂಗಗಳ ಅಗತ್ಯನೂ ಇಲ್ಲ. ನಿಮ್ಗೆ ಹೇಳ್ತೀನಿ, ಸಣ್ಣ ಪುಟ್ಟ ದೋಷಗಳು, ಶಾರೀರಿಕವಾದ ದೋಷಗಳು, ಒಂದಿಷ್ಟು ಕಾಲಿಗೇನೋ ಸಮಸ್ಯೆ ಆಗಿದೆ, ಕೈಗೇನೋ ಸಮಸ್ಯೆ ಆಗಿದೆ, ತಲೆಗೇನೋ ಆಗಿದೆ, ಏನೋ ಒಂಚೂರು ಇದ್ದಿರ್ತದೋ ರೋಗ ಮತ್ತು ಭೋಗ, ಇವೆರಡೂ ಎಲ್ಲರ ಬದುಕಿನಲ್ಲಿ ಇದ್ದಿರ್ತಾವೆ, ಇವೆಲ್ಲ ಲೆಕ್ಕ ಚುಕ್ತ ಮಾಡೋದಕ್ಕೆ ಇದ್ದಿರ್ತಾವೆ, ಅವುಗಳನ್ನು ಸಹಿಸಿಕೊಡ್ಬೇಕು. ಅದರಲ್ಲೇ ಇಡೀ ದಿನ ಇರೋದದ ನೋಡ್ರಿ, ಅದು ಸರಿ ಇಲ್ಲ. ನಮ್ಮ ಪ್ರಸನ್ನ ಖುಷಿ ಸರ್ ಹೇಳ್ತಾರೆ ನೋಡ್ರಿ, ಶಕುನಿ ಶಕುನಿ ಅಂತ. ಹೌದ್ರಿ, ಅವ್ರು ಬದಲಾವಣೆ ಆಗೋದಿಲ್ಲ. ಆದ್ರೆ ಕೆಲವೊಂದ್ಸಲ ನಮಗೂ ಬ್ಯಾಸರ ಮಾಡಿರ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕ್ಷಮೆ ಮಾಡೋದು ಕಲಿಬೇಕು. ನಾವು ಕ್ಷಮಿಸಿಲ್ಲ ಅಂತ ತಿಳ್ಕೊರಿ, ನಮ್ಮ ಮಾರ್ಗದಲ್ಲಿ ಮತ್ತೆ ಮತ್ತೆ ಅಡ್ಡಿ ಅಡ್ಡಿ ಬಂದಿರ್ತಾವೆ, ಯೋಚನೆಗಳು ಬಂದಿರ್ತಾವೆ. ನಿಮ್ಗೆ ಗೊತ್ತಿರಲಿ, ಅವ್ರು ಕೆಟ್ಟವರು ಹೆಂಗಿರ್ತಾರೆ ಅಂದ್ರೆ, ನಿಮ್ಗೆ ಒಂದು ಮಾತು ಹೇಳ್ತೀನಿ, ಆ ಬೆಕ್ಕು ನೋಡಿದ್ರೆ ಅಪಶಕುನ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆದರೆ ಕೆಟ್ಟ ಜನ ಏನಾದರೂ ನಮ್ಗೆ ಎದುರು ಬಂದು ಅಂತ ತಿಳ್ಕೊಂಡ್ರೆ 100% ಅಪಶಕುನ ಅದ ನೋಡ್ರಿ. ಇವು ನೆಗೆಟಿವ್ ಥಾಟ್ಸ್ ಇದ್ದು, ಅದಕ್ಕೆ ಬಹಳ ಸಲ ಹೇಳ್ತಾರೆ ನೋಡ್ರಿ, ಗಂಡಸು ಹೊರಗಡೆ ಹೋಗುವಾಗ ಗಂಡು ಮಕ್ಕಳು ಹೊರಗೆ ಹೋಗ್ಲಿ ಯಾಕೆ ಹೋಗ್ಲತ್ತಿ ಅಂತ ಕೇಳ್ಬಾರ್ದಂತ ಅಡ್ಡಾಗಿ, ಆಗೋ ಕೆಲಸನೂ ಆಗೋದಿಲ್ಲ ಅಂತ ಭಾಳ ಸಲ. ಅದು ನೆಗೆಟಿವಿಟಿ, ಯಾಕೆ ಹೋಗ್ಲತ್ತೀರಿ, ಏನು ಮಾಡತ್ತೀರಿ, ಏನು ಪಾಪ ಕೆಲಸ ಇದ್ದಿರ್ತದೆ ಹೊರಗೆ ಹೋಗಿರ್ತದೆ, ಸುಮ್ಮ ಸುಮ್ಮನೆ ತಿರುಗಾಡೋದಕ್ಕಾದ್ರೂ ಹೋಗೋದಿಲ್ಲ, ಹೋಗ್ಲಿ ಹೋದ್ರೂ ಹೋದ್ರು ಮನಸ್ಸು ಬರೋದಿಲ್ಲ ಅಂತ ಹೋಗಿರ್ತಾರೆ. ಹಾಗಾಗಿ ಅಡ್ಗಾಲ ಹಾಕೋದಂತಾರೆ ನಮ್ಮಲ್ಲಿ ಬೀದರ್ ಭಾಷೆದಾಗ. ಹಾಗಾಗಿ ಇವು ಕೆಟ್ಟ ವ್ಯಕ್ತಿಗಳ ಅಡ್ಗಾಲ ಹಾಕುವ ತಿಳ್ಕೊರಿ, ಒಳ್ಳೆ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ನಾನಂತಿದ ಬೆಕ್ಕುಗಳು ಪರವಾಗಿ ಯೋಚನೆ ಮಾಡೋದು ಬೇಡ, ಅದು ಈ ವ್ಯಕ್ತಿಗಳ ಪರವಾಗಿ ಮಾತ್ರ ಸ್ವಲ್ಪ ಸೈಡ್ ಆಗುವಂತೆ ಮಾಡಬೇಕು. ನಿಮ್ಗೆ ಹೇಳ್ತೀನಿ, ಭಾಳ ಸಲ ನಮಗೆ ನೂಕೋಕಂತ ಅವ್ರ ಹಿಂದೆ ಬೆನ್ನ ಹಿಂದೆ ಬಂದು ನಿಂತಿರ್ತಾರೆ, ಸೈಡ್ ಆಗ್ರಿ ಅವರೇ ಬಿದ್ದುಬಿಡ್ತಾರೆ. ಇಷ್ಟೇ ಅದ, ಮತ್ತೆ ಏನಿಲ್ಲ, ದೊಡ್ಡದೇನು ಸಮಸ್ಯೆ ಇಲ್ಲ. ಬಂದಿರ್ತಾರೆ, ಪ್ರೆಷರ್ ಹಾಕಿ ಇನ್ನೇನು ನೂಕ್ಬೇಕಂತಿರ್ತಾರೆ, ನಾವು ಜರ ಸೈಡಿಗೆ ಅದೇ ಅಂತ ತಿಳ್ಕೊರು ಅವರೇ ಬಿದ್ದು ಬಿಡ್ತಾರೆ. ಸಮಯ ನೋಡ್ತಾನೆ ಇರ್ತದೆ, ಸಮಯಸೆ ಪೆಹಲೆ ಭಾಗ್ಯ ಸೆ ಜಾದಾ ಕಿಸಿ ಕೋ ಕುಚ್ ನಹಿ ಮಿಲ್ತ ಅಂತ. ಹಾಗಾಗಿ ಅವ ಮ್ಯಾಲೊಬ್ಬ ಹೊನ್ನ ನೋಡ್ರವ್ವ, ಭಾರಿ ಲೆಕ್ಕ ಚುಕ್ತ ಅವನ ಹತ್ರ ಇದ್ದೇ ಇರ್ತದೆ. ನಮ್ಮ ಒಳಗೊಬ್ಬ ಚಿತ್ರ ಗುಪ್ತನ, ಗುಪ್ತವಾಗಿ ಎಲ್ಲ ಚಿತ್ರವನ್ನು ಇಳಿಸ್ಕೊಳ್ತಾನ. ಇವ ಶ್ರೀದೇವಿ ಹೂಗಾರಿ ಏನು ಮಾಡಿದಳು, ಬೆಳಿಗ್ಗೆ ಏನು ಮಾಡೋಳು, ಮಧ್ಯಾಹ್ನ ಏನು ಮಾಡೋದು, ಒಳ್ಳೆದೆಷ್ಟು ಮಾಡೋಳು, ಕೆಟ್ಟದೆಷ್ಟು ಮಾಡೋಳು, ಅದೆಲ್ಲ ಪ್ರತಿಫಲ ನಮ್ಮೊಳಗೆ ಇದೆ. ನಮ್ಮೊಳಗಿರುವಂಥ ಆತ್ಮ ಚೈತನ್ಯ ಶಕ್ತಿ ಅಂತ ನೋಡ್ರಿ, ಅದರದ್ದು ದೊಡ್ಡ ನ್ಯಾಯಾಲಯ ಎಲ್ಲೂ ಇಲ್ಲ. ಹಾಗಾಗಿ ನಾವು ನಮ್ಮ ಆತ್ಮಸಾಕ್ಷಿಯೊಂದಿಗೆ ಬದುಕನ್ನು ಕಟ್ಟಿಕೊಳ್ಳೋಣ. ನಾವು ಮಾಡುವ ಕೆಲಸ ಒಳ್ಳೇದದ ಅಂತೇಳಿ ಅನಿಸ್ಬಿಡ್ತು, 4 ಜನರಿಗೆ ಉಪಕಾರ ಆಗ್ತಾ ಇದೆ ಅಂತೇಳಿ ಅನಿಸ್ಬಿಡ್ತು ಅಂತ ತಿಳ್ಕೊರು, ಹುಲಿ ಬಂದರು ಅಂಜೋ ಆಗತ್ತೆ ಇಲ್ಲ. ನಿಮ್ಗೆ ಗೊತ್ತಿರಲಿ, ಹುಲಿಗಳಿಗೆ ಏನು ಮಾಡೋದಿಲ್ಲ, ಚಿತ್ರದ ಹುಲಿಗಳೇ ಭಾಳವ ನಮ್ಮ ಸುತ್ತ. ರಿಯಲ್ ಹುಲಿಗಳು ಇಲ್ಲೇ ಇಲ್ಲ, ಯಾಕಂದ್ರೆ ರಿಯಲ್ ಹುಲಿಗಳು ಏನು ಮಾಡಿರ್ತಾವಂದ್ರೆ ಓನ್ಲಿ ಅದ್ರದ್ದು ಊಟದಷ್ಟೇ ಅವಕ್ಕೆ ಕಾನ್ಸೆಪ್ಟ್ ಇರ್ತಿದ್ದು, ಹಸು ಆಗಿರ್ತಾವ, ಆ ಟೈಮಿಗೆ ಹೋರಾಟ ಮಾಡ್ತಾವೆ, ಊಟ ಮಾಡ್ತಾವೆ, ಮಲಗ್ತಾವೆ. ಈ ಹುಲಿಗಳೇನು ನೆಗೆಟಿವ್ ಹುಲಿಗಳವ ನೋಡ್ರಿ, ಇವು ಸುಮ್ಮನೆ ಇರೋದಿಲ್ಲ. ಅವಕ್ಕೆಲ್ಲಕ್ಕೂ ಹ್ಯಾಂಡಲ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ಬರಬೇಕಂದ್ರೆ ಸಕಾರಾತ್ಮಕತೆ ಅನ್ನುವಂಥದ್ದು ಜಾಸ್ತಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ದಾನಮ್ಮ ಮೇಡಮ್ಮವ್ರು ಬಂದರು, ಅವರಿಗೂ ಕೂಡ ಶಣು ಶರಣಾರ್ಥಿ. ಹಾಗೆ ನಮ್ಮ ಜಗನ್ನಾಥ್ ಬೋಪ್ಲೆ ಅಣ್ಣನೂ ಬಂದರು. ಅಣ್ಣ ದಯವಿಟ್ಟು ನೀವು ನಮ್ಮ ಧ್ಯಾನ ಶಿಬಿರಕ್ಕೆ ಬರ್ರಿ, ಜಗನ್ನಾಥ್ ಅಣ್ಣ ದಯವಿಟ್ಟು ಒಂದ್ಸಲ ನೀವು ಭಾಗವಹಿಸ್ರಿ, ಇಲ್ಲಿ ಡೇಲಿ ಬರ್ತೀರಿ, ಒಂದ್ ದಿವಸನೂ ತಪ್ಪೋದಿಲ್ಲ. ಹಾಗೆ ನಮ್ಮ ರಾಜ್ ರೆಡ್ಡಿ ಅಣ್ಣ, ನೀವರ ಈಗ ರಿಟೈರ್ಮೆಂಟ್ ಆಗಿರಿ, ಇನ್ನ ಮನೆಗೆ ಇರ್ತೀರಿ, ಧ್ಯಾನಕ್ಕೆ ಬರೋದಿಲ್ಲ ಏನು, ನೀವು ನಿಮ್ಗೆಲ್ಲರಿಗೆ ಜಗಳ ಆಡ್ಬೇಕಾಯ್ತದ. ಹಾಗೆ ನಮ್ಮ ಓಂಕಾರ್ ಪಟ್ನೆ ಅಣ್ಣ ಇವತ್ತು ಬೆಳಿಗ್ಗೆ ಬಂದಾರ,
ಆದ್ರೆ ಜಾಯಿನ್ ಆಗದ್ಬಿಟ್ಟು ನನಗೆ ಫೋನ್ ಮಾಡ್ಲತ್ತಾರ. ಅಣ್ಣ ನೀವು ಯಾವ್ದು ನಂಬರ್ ಈಗ ಪ್ರೆಸ್ ಮಾಡಿರಲ್ಲ ಅದು ಏನ್ ಮಾಡ್ರಿ, ಜೂಮ್ದೊಳಗೆ ಹೋಗ್ರಿ, ಆ ನಂಬರ್ ಹಾಕ್ರಿ, ನಿಮ್ದು ಓಪನ್ ಆಗಿರ್ತದ. ಹೊರತಾಗಿ ಫೋನ್ ಮಾಡ್ಬೇಡ್ರಿ, ಅದು ಫೋನ್ ನಂಬರ್ ಆಗಿ ಫೋನ್ ಬಂದದ ಮುಂಚೆನೆ. ಹಾಗೆ ನಮ್ಮ ಪುಂಡ್ಲಿ ಕಿಂಗಳಿಗೆ ಅವರಿಗೂ ಪ್ರತಿಯೊಬ್ಬರಿಗೂ, ಹಾಗೆ ನಮ್ಮ ಮಾಗೊಂಡ್ ಬಾಲ್ಕುಂದೆ, ತಮ್ಮ ಏನ್ ಮಾಡ್ಲತ್ತಿ ನೀನು, ನೀನು ಸಮೇತ ಬಾ, ಒಂದಿಷ್ಟು ಏನಾದ್ರೂ ಮಾಡೋಣ, ಕೈ ಜೋಡಿಸ್ರಿ, ಒಳ್ಳೇದ್ ಮಾಡರಿ, ಕೈಲಾದಟ್ ಮಾಡರಿ, ಎಲ್ಲಾನು ಒಳ್ಳೇದ್ ಮಾಡ್ತೀವಂತಿಲ್ಲ. ನಾವಾದ್ರೂ ಸ್ವಸ್ಥಿರರ್, ನಾವಾದ್ರೂ ಶಿಸ್ತಿರರ್, ನಾವಾದ್ರೂ ಸಕಾರಾತ್ಮಕ ಇರರ್, ಜಗತ್ತಿನ ಉದ್ಧಾರ ಆಮೇಲೆ ಮಾಡೋಣ, ನಾವಾದ್ರೂ ಸರಿ ಹೋಗೋಣ ಅನ್ನುವಂಥ ಮಾತನ್ನ ಹೇಳ್ತಾ, ನಾಳೆ ಮತ್ತೊಂದು ಅದ್ಭುತವಾದ ಧ್ಯಾನಕ್ಕೆ ನಾವು ತಯಾರಾಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ, ಇವ್ ನಮ್ಮ ಅಂಬರೇಶ್ ಅಂತೂ ಸಾರಿ ಅಂತ ಕೇಳಿದ್ನು ಅಂದ್ರು ದೊಡ್ಡ ಕೆಲಸ ಮಾಡಿ ನಂದು, ನೀನು ಈಗ ಸಾರಿ ಕೇಳಿ ಅಕ್ಕ ಬಿಟ್ಕೊಟ್ರು ಅಂತ. ಆದರೂ ಮತ್ತೊಂದ್ಸಲ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅನ್ಕೊಂಡಿನಿ. ಇದು ಶಿಬಿರ ಬೆಳಿಗ್ಗೆ 5 ಗಂಟೆಗೆ ಅದ ಅಣ್ಣ, ನಿಮ್ಗೆ ಇವತ್ತು ನಾನು ಅದು ಲಿಂಕ್ ಕಳಿಸ್ತೀನಿ ಮತ್ತು ನಿಮ್ಮ ಗ್ರೂಪಿನಾಗ ನಾ ಆ್ಯಡ್ ಮಾಡ್ತೀನಿ. ಇವತ್ತು ನನಗೆ ಬೇಜಾರ ಆಯಿತು, ನೀವು ಫೋನ್ ಮಾಡಿರಿ, ನಂಗೆ ಗೊತ್ತಾಯ್ತು ಇವರು ಟ್ರೈ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ ಇವ್ರಿಗಂತ. ಹಾಗೆ ನನ್ನ ಮಗ ಸಂಗಮೇಶ್ವರ್ ಜಾಂತೇನು ಬಂದನ, ಹಾಗೆ ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ಮಾಗಂಡ್ ಬಾಲ್ಕುಂದೆ ಹೇಳ್ತಾರೆ ನೋಡ್ರಿ, ಹಲಗಿ ಜೊತೆ ಬಾ ಅಂದ್ರ ಮತ್ತೆ ಯಾರ್ದೋ ಜೊತೆ ಹೋಗಿರಂತ. ಇರ್ಲಿ, ಯಾರು ಯಾರ ಜೊತೆ ಹೋಗ್ಲಿ, ನೀವು ಮಾತ್ರ ನಮ್ಮ ಜೊತೆಗೆ ಇರ್ರಿ ಅನ್ನುವಂಥ ಮಾತನ್ನ ಹೇಳ್ತಾ, ಸಮಯ ಆಗಿದೆ ಅನ್ನುವಂಥ ಸಂದೇಶ ಈ ಕಡೆಯಿಂದ ಬರ್ತಾ ಇದೆ. ಓಕೆ, ವೇಟ್. ಎಲ್ಲರಿಗೂ ಅನಂತ ಅನಂತ ಧನ್ಯವಾದ, ನಮಸ್ಕಾರ. ಷಡು ಷಡಾರ್ಥಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ಅಟೆಂಡೆನ್ಸ್ 100% ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಧನ್ಯವಾದ, ನಮಸ್ಕಾರ.